ಶುಭ ಮುಂಜಾನೆ ಆರಾಧ್ಯ ಆಸ್ಟ್ರೋ ನೇರ ಪ್ರಸಾರದ ಕಾರ್ಯಕ್ರಮಕ್ಕೆ ತಮಗೆಲ್ಲರಿಗೂ ಆತ್ಮೀಯವಾದ ಸ್ವಾಗತ ನಾನು ನಿಮ್ಮ ವಿಜಯ ರಾಜ್ ಸತೋಮ ಸದ್ಗಮಯ ತಮಸೋಮ ಜ್ಯೋತಿರ್ಗಮಯ ಮೃತ್ಯೋರ್ಮ ಅಮೃತಂಗಮಯ ಸತ್ಯಮೇವ ಜಯತೆ ಓಂ ಶಾಂತಿ 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 ಓಂ ಸಾಯಿರಾಮ್ ಓಕೆ ವೀಕ್ಷಕರಿವತ್ತಿನ ಕಾರ್ಯಕ್ರಮವನ್ನು ಪ್ರಾರಂಭ ಮಾಡಿಬಿಡೋಣ ವಿಶೇಷವಾಗಿ ಮೇಷಲಗ್ನದವರ ಬಗ್ಗೆ ಮಾತಾಡಿದ ಇವತ್ತು ಮತ್ತೆ ಜಾತಕದ ವಿಚಾರದಲ್ಲಿ ಕೆಲವು ವಿಷಯಗಳನ್ನು ಕಂಟಿನ್ಯೂ ಮಾಡ್ತೇನೆ ಅದಕ್ಕಿಂತ ಮುಂಚೆ ಚಿಕ್ಕ ಸೂಚನೆ ನಿಮಗೋಸ್ಕರ ಆರದೇ ಅಷ್ಟು ಟಿ ವಿ ಕಾರ್ಯಕ್ರಮದಲ್ಲಿ ನಾನು ಹೇಳಿಕೊಡುವ ಟೆಕ್ನಿಕ್ಸ್ ಹಾಗೂ ಹಲವು ವಿಚಾರಧಾರಿಗಳು ನಮಗೆ ಗುರುಗಳಿಂದ ಮತ್ತು ಋಷಿಮುನಿಗಳಿಂದ ಬಂದಿರುವಂತದ್ದಾಗಿರುತ್ತದೆ ಆದ್ದರಿಂದ ಶ್ರೇಯಸ್ ಎಲ್ಲವೂ ಕೂಡ ಅವರಿಗೆ ಸಲ್ಲುತ್ತದೆ ಇಲ್ಲಿ ನನ್ನ ಪಾತ್ರವನ್ನು ಇರೋದಿಲ್ಲ ನಾನು ಕೇವಲ ಮಾಧ್ಯಮ ಅಷ್ಟೇ ಧನ್ಯವಾದಗಳು ರೈಟ್ ಸೊ ಓಕೆ ಮೇಷ ಲಗ್ನದವರಿಗೆ ನಿನ್ನೆ ಒಂದಷ್ಟು ವಿಚಾರಗಳನ್ನು ನಿಮ್ ಜೊತೆ ಶೇರ್ ಮಾಡ್ಕೊಂಡಿದ್ದೇನೆ ಯಾವ ಯಾವ ವಿಚಾರಕ್ಕೆ ಸಂಬಂಧಪಟ್ಟಂತೆ ಯಾವ ಯಾವ ರೀತಿಯ ಆ ರಿಸಲ್ಟ್ ಇರುತ್ತೆ ಇಟ್ಕೊಂಡು ಏನಾಗುತ್ತೆ ಇದರ ಬಗ್ಗೆ ಹೇಳಿದ್ದೇನೆ ಅದರಲ್ಲಿ ಸ್ವಲ್ಪ ಸ್ವಲ್ಪ ವೇರಿಯೇಷನ್ ಇರ್ಬೋದು ಲಗ್ನ ಚೇಂಜ್ ಆದಾಗ ವೇರಿಯೇಷನ್ ಬರೋದು ಸಹಜ ಅಂತ ಹೇಳ್ತೇನೆ ಮೇ ಬಿ ಇರುವಂಥ ಹಾಗೆ ಇರುವಂಥ ಸಾಧ್ಯತೆಗಳು ತೀರಾ ತೀರಾ ಜಾಸ್ತಿ ಅದನ್ನು ನೋಡ್ಕೊಳ್ಳಿಕ್ಕೆ ಪ್ರಯತ್ನ ಮಾಡಿ ಈಗ ಲಗ್ನದವರಿಗೆ ಕಾರ್ಯಕ್ಷೇತ್ರಕ್ಕೆ ಸಂಬಂಧ ಕೆಲಸಕ್ಕೆ ಸಂಬಂಧಪಟ್ಟದೆ ರೈಟ್ ಅಥವಾ ತುಂಬ ಜನಕ್ಕೆ ಇಷ್ಟ ಇರುತ್ತೆ ಕೆಲಸಕ್ಕೆ ಸಂಬಂಧಪಟ್ಟದೆ ಒಳ್ಳೆ ಕೆಲಸ ಬೇಕು ಕೆಲವರಿಗೆ ಕೆಲಸ ಸಿಗುವುದಿಲ್ಲ ಕೆಲವರಿಗೆ ಕೆಲಸದಲ್ಲಿ ಪ್ರಮೋಷನ್ ಆಗೋಲ್ಲ ಏನೋ ಒಂದು ಅಲ್ವಾ ಏನೋ ಒಂದು ಅಡೆತಡೆಗಳು ಏನೋ ಒಂದು ಸಮಸ್ಯೆಗಳು ಏನೋ ಒಂದು ತೊಂದರೆಗಳು ಅವರನ್ನು ಕಾಡ್ತಾ ಇರ್ತದೆ ಹಾಗಾದ್ರೆ ನಿಮಗೆ ಕೆಲಸ ಸಿಗಬೇಕೀಗ ಅದಕ್ಕೊಂದು ನೋಡಿ ಇದನ್ನು ಮೇಷ ಲಗ್ನದವ್ರು ಮಾಡಬೇಕು ಆನಂತರ ಇನ್ನೊಂದು ಟೆಕ್ನಿಕ್ ಹೇಳಿ ಕೊಡ್ತೇನೆ ಅದನ್ನ ಯಾರ ಬೇಕಾದ್ರೂ ಮಾಡ್ಬೋದು ರೈಟ್ ಓಕೆ ಮೇಷ ಲಗ್ನದವ್ರಿಗೆ ಏನ್ ಮಾಡ್ಬೇಕು ಈಗ ಕೆಲಸದ ವಿಚಾರ ನಿಮ್ಗೆ ಕೆಲಸ ಒಳ್ಳೆ ರೀತಿಯಲ್ಲಿ ಇರಬೇಕು ಕೆಲಸ ಸಿಗ್ಬೇಕು ಕೆಲಸದಲ್ಲಿ ಪ್ರಮೋಷನ್ ಬೇಕು ಜೊತೆಗೆ ನಿಮ್ಗೆ ಹಣಕಾಸು ಕೂಡ ನಿರಂತರವಾಗಿ ನಿಮ್ಮ ಕೈ ಸೇರ್ತಾ ಇರಬೇಕು ಹಣಕಾಸು ಕೂಡ ಬರಬೇಕು ಎಲ್ಲ ನಿಮ್ಮ ಪಾಲಿಗೆ ಸೊ ಹಾಗಾದ್ರೆ ನೀವೇನ್ ಮಾಡ್ಬೇಕಾದಿತ್ತು ರೈಟಾ ನೀವೇನ್ ಮಾಡಿ ಮೇಷ ಲಗ್ನವ್ರು ಏನ್ ಮಾಡ್ಬೇಕಾದಿತ್ತು ಅದಕ್ಕೋಸ್ಕರ ಒಂದಿರುವ ಟೆಕ್ನಿಕ್ ಅಂದ್ರೆ ಏನಂದ್ರೆ ನೀವು ಸ್ಕೆಚ್ ಪೆನ್ ತರಬೇಕಾಗುತ್ತೆ ರೈಟ್ ತರ ಓಕೆ ಸ್ಕೆಚ್ ಪೆನ್ ಸ್ಕೆಚ್ ಪೆನ್ ಬಂದು ಈ ರೀತಿ ಇರಬೇಕು ಆ್ಯಡ್ ಜೆಲ್ ಓಕೆ ಈ ರೀತಿ ಸ್ಕೆಚ್ ಪೆನ್ ದೊಡ್ಡ ದೊಡ್ಡ ಸ್ಕೆಚ್ ಪೆನ್ ಅದು ಜೆಲ್ ಸ್ಕೆಚ್ ಪೆನ್ ಇರಬೇಕು ಅದು ಯಾವುದೇ ಕಾರಣಕ್ಕೂ ಸಪೂರದ ಅದೆಲ್ಲ ನಡೆಯುವುದಿಲ್ಲ ಆ ಸ್ಕೆಚ್ ಪೆನ್ ತನಿ ಅದರಲ್ಲಿ ಬ್ಲಾಕ್ ಕರ್ ಅನ್ನು ಚಾಯ್ಸ್ ಮಾಡಿ ಬ್ಲಾಕ್ ಕಲರ್ ಓಕೆ ಆ ಬ್ಲಾಕ್ ಕಲರ್ನ ಏನ್ ಮಾಡಬೇಕು ನೀವು ಲಗ್ನದವರು ಆ ಮೇಷರಾಶಿಯವರು ಕೂಡ ಯೂಸ್ ಮಾಡಬಹುದು ಪರವಾಗಿಲ್ಲ ವಿಶೇಷವಾಗಿ ಮೇಷ ಲಗ್ನದವರು ಏನು ಮಾಡಿ ಅಂದ್ರೆ ನಿಮ್ಮ ಈ ನೆಕ್ ಇದೆಯಲ್ಲ ನೆಕ್ ಈ ಪಾರ್ಟ್ ಈ ಪಾರ್ಟಲ್ಲಿ ಬ್ಲ್ಯಾಕ್ ಚುಕ್ಕಿಯನ್ನು ಹಾಕಿಕೊಳ್ಬೇಕು ನೀವು ಅಲ್ಲ ಈಗ ಸಣ್ಣ ಮಕ್ಕಳಿಗೆಲ್ಲ ಈ ಕಾಜಲ್ ಹಾಕ್ತಾರಲ್ಲ ಅಥವಾ ಆ ರೀತಿಯಾಗಿ ಬ್ಲ್ಯಾಕ್ ಚುಕ್ಕಿಯನ್ನ ಈ ಪಾರ್ಟಲ್ಲಿ ಕುತ್ತಿಗೆ ಪಕ್ಕದಲ್ಲಿ ಹಾಕ್ಕೊಳ್ಬೇಕು ಅಥವಾ ಬ್ಲ್ಯಾಕ್ ದಾರವನ್ನು ಹಾಕಿದ್ರು ಕೂಡ ನಡೀತದೆ ಪರವಾಗಿಲ್ಲ ಬ್ಲ್ಯಾಕ್ ದಾರವನ್ನು ಹಾಕ್ಕೊಳ್ಬೋದು ಅಥವಾ ಬ್ಲ್ಯಾಕ್ ಚುಕ್ಕಿಯನ್ನು ಇಲ್ಲಿ ಹಾಕ್ಕೊಳ್ಬೇಕು ಬ್ಲ್ಯಾಕ್ ಸ್ಕೆಚ್ ಮಾಡಿ ಕೂಡ ಹಾಕ್ಕೊಳ್ಬೋದು ತುಂಬಾ ಚೆನ್ನಾಗಿ ವರ್ಕ್ ಆಗುತ್ತೆ ಬ್ಲ್ಯಾಕ್ ಹಾಕ್ಲಿಕ್ಕೆ ಆಗೋದ್ರೆ ಬ್ಲ್ಯಾಕ್ ಕಲರ್ನ ಸಣ್ಣ ಸ್ಟಿಕ್ಕರನ್ನು ಕಟ್ ಮಾಡಿ ಕೂಡ ಇಲ್ಲಿ ಅಂಟಿಸ್ಕೊಳ್ಬಹುದು ನೀವು ಕಾಣದ ರೀತಿಯಲ್ಲಿ ಈ ರೀತಿ ಮಾಡಬೇಕು ಇದು ಒಂದೇ ಟೆಕ್ನಿಕ್ ಆಯ್ತು ಎರಡನೇದಾಗಿ ಏನ್ ಮಾಡಬೇಕು ನಿಮ್ಮ ಹೊಟ್ಟೆ ಹೊಟ್ಟೆಯ ಹೊಕ್ಕಳಿನಿಂದ ಕೆಳ ಪಾರ್ಟ್ ಹೊಕ್ಕಳಿನಿಂದ ಸ್ವಲ್ಪ ಕೆಳಗಿನ ಭಾಗದಲ್ಲಿ ಅಲ್ಲಿ ಬ್ಲ್ಯಾಕ್ ಕಲರ್ನ ಸ್ಟಿಕರ್ ಮಾಡಬೇಕು ಬ್ಲ್ಯಾಕ್ ಕಲರ್ನ ಕಲರ್ ಮಾಡ್ಕೊಳ್ಬೇಕು ಸ್ಕೆಚ್ ಪೆನ್ನಲ್ಲಿ ಅದು ಬ್ಲ್ಯಾಕ್ ಕಲರ್ ಸ್ಟಿಕ್ಕರ್ ಅಂಟಿಸ್ತೀರಾ ಅಥವಾ ನೀವು ಟ್ಯಾಟು ಅಂಟಿಸ್ತೀರಾ ಏನು ಬೇಕಾದ್ರೂ ಮಾಡಿ ಪರವಾಗಿಲ್ಲ ಬಟ್ ಬ್ಲ್ಯಾಕ್ ಕಲರ್ ಹೊಟ್ಟೆ ಪಾರ್ಟ್ ಏನಿದೆ ಅಲ್ಲಿ ಹೊಕ್ಕುಳದಿಂದ ಕೆಳಗಿನ ಪಾರ್ಟಲ್ಲಿ ಅದನ್ನು ಮಾಡ್ಕೊಳ್ಬೇಕು ಎರಡನೇ ಟೆಕ್ನಿಕ್ ಆಯಿತು ಮೂರನೇದು ಏನು ಮಾಡಬೇಕು ನಿಮ್ಮ ಮೊಣಕಾಲು ಅಂದರೆ ಗಂಟಿನಿಂದ ಕೆಳಗಿನ ಪಾರ್ಟ್ ಆ್ಯಂಕಲ್ ಅಂತ ಕರಿತೇವೆ ಮೊಣಕಾಲು ಅಂತ ಕರಿ ಆ ಮೊಣಕಾಲು ಆ ಮೊಣಕಾಲಿನ ಮೇಲೆ ಮತ್ತೆ ಬ್ಲ್ಯಾಕ್ ಕಲರ್ನಲ್ಲಿ ನೀವೇನು ಮಾಡಬೇಕು ಒಂದು ಬಿಂದು ಅಥವಾ ಒಂದು ಆ ಚುಕ್ಕೆ ಮಾಡಬೇಕಾಗುತ್ತೆ ಬ್ಲಾಕ್ ಕಲರ್ನ ರೈಟ್ ತಾನೇ ಈ ಮೂರು ಪಾಟಲ್ಲಿ ಇದನ್ನ ಮಾಡ್ಕೊಳಕ್ಕು ಪ್ರತಿದಿನ ಮಾಡ್ಕೊಳ್ಬೇಕು ಇದನ್ನ ಇದನ್ನ ಮಾಡ್ಕೊಂಡಾಗ ಏನಾಗುತ್ತೆ ಕಾರ್ಯಕ್ಷೇತ್ರದಲ್ಲಿರತಕ್ಕಂಥ ಸಮಸ್ಯೆಗಳು ನಿವಾರಣೆ ಆಗೋದು ಅದ್ರ ಜೊತೆಗೆ ನಿಮಗೆ ಹಣಕಾಸಿನ ಸಮಸ್ಯೆ ಅದು ನಿವಾರಣೆ ಆಗೋದು ಅದರ ಜೊತೆಗೆ ಹಣಕಾಸು ಏನು ಬರಬೇಕು ಅದು ನಿರಂತರವಾಗಿ ನಿಮ್ಮ ಪಾಲಿಗೆ ಶುರು ಶುರುವಾಗುತ್ತೆ ಸೊ ಯಾರು ಬೇಕಾದ್ರೂ ಈ ಟೆಕ್ನಿಕ್ ಅನ್ನ ಫಾಲೋ ಮಾಡಿ ನೋಡಬಹುದು ಅಂತೇಳಿ ರೈಟ್ ತಾನೆ ಓಕೆನಾ ಈಗ ನಿಮಗೆ ಗೊತ್ತಾಗಿದೆ ಗೊತ್ತಾಗಲಿ ವಿಷಯ ಬೇರೆ ಓಕೆ ಈ ಟೆಕ್ನಿಕ್ ಏನು ಹಂಡ್ರೆಡ್ ಪರ್ಸೆಂಟ್ ಅಕ್ಯುರೇಟ್ ಆಗಿ ತುಂಬಾ ಚೆನ್ನಾಗಿ ಕೆಲಸ ಮಾಡ್ತದೆ ಬಹಳ ಕ್ವಿಕ್ ಆಗಿ ರಿಸಲ್ಟ್ ಕೊಡುವಂತ ಒಂದು ಟೆಕ್ನಿಕ್ ಆಗಿರ್ತದೆ ಇದನ್ನು ಫಾಲೋ ಮಾಡ್ಲಿಕ್ಕೆ ಪ್ರಯತ್ನ ಮಾಡಿ ತುಂಬಾ ಚೆನ್ನಾಗಿರ್ತದೆ ಇನ್ನೊಮ್ಮೆ

ಸೆವೆನ್ ಫೋರ್ಟಿ ಎ ಎಂ ಬೆಂಗಳೂರ್ ಓಕೆ ಆಯ್ತಮ್ಮ ವೈಶಾಖ ಅಂತಲೇ ಅವನನ್ನ ಹೌದು ಅದೇ ಹೆಸ್ರ್ ಇಟ್ಟೀನಿ ಅದು ಆಯ್ತಮ್ಮ ಅವನ ಜಾತಕ ಒಂದು ರೇವತಿ ನಕ್ಷತ್ರನಮ್ಮಾ ಹೌದು ಮೀನ ರಾಶಿ ಜಾತಕ ಕೆಲ್ಸದಲ್ಲಿ ಇದಾನಮ್ಮ ಇವ ಈಗ ಆ ಕೆಲಸ ಮಾಡ್ತಾ ಇದ್ದಾನೆ ಸರ್ ಅದು ಏನಂತ ಕೇಳಿದ್ರು ಕೆಲಸದ ಬಗ್ಗೆ ಕೇಳ್ತಾ ಇದ್ದೀನಿ ನಾನು ಐದ್ ವರ್ಷದಿಂದ ಇದು ಕರ್ನಾಟಕ ಬ್ಯಾಂಕ್ ಅಲ್ಲಿ ಮಾಡ್ತಾ ಇದ್ದಾನೆ ಕೆಲಸ ಪರ್ಮನೆಂಟ್ ಆಗ್ತಾ ಇಲ್ಲ ಅದು ಆಗುತ್ತೆ ಅಥವಾ ಬೇರೆ ಕೆಲಸ ನಾವು ಮೂವ್ ಮಾಡಬಹುದಾ ಅಂತ ಸರ್ ಹಾ ಓಕೆ ನೋಡಿ ನೋಡಿಮ್ಮ ಈ ಜಾತಕ ಯಾವತ್ತಿದ್ರೂ ಕೆಲಸದ ವಿಚಾರದಲ್ಲಿ ವೇರಿಯೇಷನ್ ಇದ್ದೇ ಇರುತ್ತೆ ಆಯ್ತಾ ಅದು ಸುಲಭ ಅಲ್ಲ ಕೆಲಸದ ವಿಚಾರದಲ್ಲಿ ಹೋಗುವಂತ ಭಾಳ ಬಹಳ ಹಾರ್ಡ್ ವರ್ಕ್ ಮಾಡಬೇಕಾದ ಅನಿವಾರ್ಯ ಉಂಟು ಕೆಲಸಕ್ಕೆ ಸಂಬಂಧಪಟ್ಟದೆ ರೈಟ್ ಓಕೆ ನೋಡಿ ಏನಾಗುತ್ತೆ ಅವನಿಗೆ ಟ್ವೆಂಟಿ ಸೆವೆನ್ ಏಜ್ ಸಿರಿ ನಡೀತೋ ಟ್ವೆಂಟಿ ಸೆವೆನ್ ಟ್ವೆಂಟಿ ಸೆವೆನ್ ರನ್ ನಡೀತಾ ಉಂಟವ್ಗೆ ಏನು ನೋಡಿ ಟ್ವೆಂಟಿ ಸೆವೆನ್ ಫೇವರಬಲ್ ಆಗಿದೆ ನಾನು ಒಂದು ಮಾತ ಹೇಳ್ತೀನಮ್ಮ ಇವನ್ಗೆ ನೋಡಿ ನಾನು ಹೇಳ್ತೀನಿ ಕೆಲಸ ಚೇಂಜ್ ಮಾಡೋದು ಈಗ ಬೇಡ ಅಂತ ಹೇಳ್ತೀನಿ ಯಾವ ಇದ್ದಾರ ಅದರಲ್ಲಿ ಹೋಗ್ಲಿಕ್ಕೆ ಯಾಕಂದ್ರೆ ಎಲ್ಲಿ ಹೋದ್ರು ಕೂಡ ಅದೇ ರಾಗ ಅದೇ ಹಾಡು ಇವರಿಗೆ ಕಾರ್ಯಕ್ಷೇತ್ರದಲ್ಲಿ ಅತ್ಯುತ್ತಮವಾದ ಒಂದು ರಿಸಲ್ಟ್ ಯಾವಾಗ ಬರುತ್ತೆ ಇವರಿಗೆ ತರ್ಟಿ ಬರಬೇಕಮ್ಮ ಮೂವತ್ತು ಬಂದ ನಂತರ ಕಾರ್ಯಕ್ಷೇತ್ರದಕ್ಕೆ ಕಾರ್ಯಕ್ಷೇತ್ರಕ್ಕೆ ಸಂಬಂಧ ವಿಚಾರಗಳಲ್ಲಿ ಬಹಳಷ್ಟು ಫೇವರಬಲ್ ರಿಸಲ್ಟ್ ಅನ್ನುವ್ರು ಪಡಿ ಹೊಡಿತಾರೆ ಅಂತ ಆಲ್ರೆಡಿ ಇಂಡಿಕೇಶನ್ ಉಂಟಮ್ಮ ಅದು ಕೂಡ ವಿಷಯ ಏನು ಬರ್ತಾ ಉಂಟು ಅಂದ್ರೆ ವಿದೇಶಕ್ಕೆ ಹೋಗ್ಬೋದು ದೂರ ಹೋಗ್ಬೋದು ಮಲ್ಟಿನ್ಯಾಷನಲ್ ಕಂಪನಿಗೆ ಹೋಗ್ಬೋದು ಅಂತ ಒಂದು ಇಂಡಿಕೇಶನ್ ಇದೆ ಸೊ ಆ ನಂತರನೇ ಪ್ರಯತ್ನ ಮಾಡಿದ್ರೆ ತುಂಬಾ ಚೆನ್ನಾಗಿರುತ್ತಮ್ಮ ಈಗ ನಾನು ಹೇಳ್ತೀನಿ ಈಗ ಜನವರಿ ಬಂದ ನಂತರ ಏನಾಗುತ್ತೆ ಅವ್ನಿಗೆ ಜನವರಿ ಇಪ್ಪತ್ತೆಂಟರ ನಂತರ ಅವ್ನಿಗೆ ಎಲ್ಲೊಂದು ಕಡೆ ಟ್ವೆಂಟಿ ಏಟ್ ರನ್ನಿಂಗ್ ಆಗುತ್ತೆ ಟ್ವೆಂಟಿ ಏಟ್ ಟ್ವೆಂಟಿ ಎರಡು ವರ್ಷಗಳ ಕಾಲ ವೇರಿಯೇಷನ್ ಉಂಟಮ್ಮ ಎಲ್ಲಿ ಹೋದ್ರು ಕೂಡ ಓಕೆನಾ ಆ ನಂತರ ಹೋಗಿ ಕೆಲಸ ಸ್ಥಿರತೆ ಬರುತ್ತಮ್ಮ ಬಟ್ ಈಗಿರುವಂತ ಕೆಲಸ ಅದೇನು ಅದು ಗೊಜಲ್ ಗೊಜಲ್ ಆಗಿದೆ ಅದು ಕನ್ಫರ್ಮೇಷನ್ ಅಲ್ಲ ಅದು ಫಿಕ್ಸ್ ಆಗುತ್ತೆ ಅಂತ ಕನ್ಫರ್ಮೇಷನ್ ಅಲ್ಲ ಅಂತಲೇ ಇಂಡಿಕೇಶನ್ ಉಂಟಮ್ಮ ಬಟ್ ನೀವು ಪ್ರಯತ್ನ ನಾನು ಸಣ್ಣ ರೆಮಿಡಿ ಹೇಳಿಕೊಡ್ತೇನೆ ಸೊ ಅದನ್ನ ಫಾಲೋ ಮಾಡ್ಲಿಕ್ಕೆ ಪ್ರಯತ್ನ ಮಾಡಿ ಮೇಬಿ ಅದು ಒಳ್ಳೆ ರಿಸಲ್ಟ್ ಅನ್ನು ಕೊಡಬಹುದು ನಿಮಗೆ ಅವ್ನಿಗೆ ಎಷ್ಟೇ ಹೇಳಬೇಕಮ್ಮ ಏನಂದ್ರೆ ಒಂದೇದಾಗಿ ಏನು ಏನು ಮಾಡಬೇಕಂದ್ರೆ ನೀವು ಪ್ರತಿ ಆದಿತ್ಯವಾರ ದಿವಸ ನಿಮ್ಮ ಮಗನ ಕೈಯಿಂದ ಅರ್ಧ ಕಿಲೋ ಅಥವಾ ಒಂದು ಕಿಲೋ ಟೀ ಪೌಡರ್ ಪೌಡರನ್ನು ನೀಡಿ ಪೀಪಲ್ಸ್ ಯಾರಿಗೆ ಒಂದು ಜರೂರತ್ ಇದೆ ಅವರಿಗೆ ಕೊಟ್ಟುಬಿಡಿ ಇದನ್ನ ಇದನ್ನು ಎಂಟು ವಾರಗಳ ಕಾಲ ಮಾಡ್ಕೊಳ್ಳಿಮ ಅಥವಾ ನಾಲ್ಕು ವಾರ ಆದರೂ ಪರವಾಗಿಲ್ಲ ಮಾಡ್ಕೊಳ್ಳಿಮ ಇದು ಒಳ್ಳೆ ರಿಸಲ್ಟ್ ಕೊಡುತ್ತೆ ಅಂದ ಸ್ನಾನ ಮಾಡುವಾಗ ನೀರಿಗೆ ಸ್ವಲ್ಪ ಹಾಲನ್ನ ಹಾಕಿ ಸ್ನಾನ ಮಾಡಲಿಕ್ಕೆ ಹೇಳಿಮ ಇದು ಬಹಳ ಒಳ್ಳೆ ರಿಸಲ್ಟ್ ರಿಸಲ್ಟನ್ನು ಅವ್ನು ಪಲ್ಲಿಗೆ ಹಂಡ್ರೆಡ್ ಪರ್ಸೆಂಟ್ ಕೊಡುತ್ತೆ ರಾತ್ರಿ ಮಲಗಬೇಕಾದ್ರೆ ಏನು ಮಾಡಬೇಕು ಸ್ವಲ್ಪ ಈ ಬಿಸಿ ನೀರು ಮಾಡಿ ಅದರಲ್ಲಿ ಸ್ವಲ್ಪ ಕಲ್ಲುಪ್ಪು ಅಥವಾ ಸೇಂದಾ ನಮಕ್ ಅಂತ ಕರಿತೇವೆ ಸೇಂದ ನಮಕ್ ಕೂಡ ಆಗ್ಬೋದು ಕಲ್ಲುಪ್ಪು ಕೂಡ ಆಗ್ಬೋದು ಅದನ್ನ ಹಾಕಿ ಬಿಸಿ ನೀರಲ್ಲಿ ಕಾಲನ್ನ ಚೆನ್ನಾಗಿ ತೊಳೆದುಕೊಂಡು ನಂತರ ಹೋಗಿ ಮಲಗ್ಲಿಕ್ಕೆ ಹೇಳಿಮಾ ಸೊ ಈ ಮೂರು ಟೆಕ್ನಿಕ್ ಅನ್ನ ಫಾಲೋ ಮಾಡ್ಲಿಕ್ಕೆ ನೋಡಿಮ ಕಾರ್ಯಕ್ಷೇತ್ರದಲ್ಲಿ ಬರತಕ್ಕಂಥ ಒಂದಷ್ಟು ತೊಂದರೆಗಳು ಒಂದಷ್ಟು ಸಮಸ್ಯೆಗಳು ನಿವಾರಣೆ ಆಗುವ ಸಾಧ್ಯ ಸಾಧ್ಯ ತೀರಾ ತೀರಾ ಜಾಸ್ತಿಮ ಹಾಗೆ ಕೂಡ ಈ ಜಾತಕ ವಿದೇಶನೇ ತೋರಿಸ್ತಾ ಉಂಟಲ್ಲಮ್ಮ ಅವ್ನ ಮನೆಯಲ್ಲಿ ಮನೆ ಹತ್ತಿರ ಇರುವುದಿಲ್ಲ ಅಂತಲೇ ಉಂಟಮ್ಮ ಈಗ ಎಲ್ಲಿದ್ದಾನಮ್ಮ ಆಕ್ಚುಲಿ ಸರ್ ಈಗ ಎರಡೂ ಮಾಡ್ತಾ ಇದ್ದೇನೆ ಅವನು ಮನೆಯಿಂದ ದೂರ ಇರುವಂತ ಯೋಗ ಜಾಸ್ತಿ ಉಂಟಲ್ಲಮ್ಮ ಅಥವಾ ಅಂತ ಮುಖ ಬಂದ್ರೆ ಕಳ್ಸಿ ಕೊಡಿಮ ಮೂವತ್ತರ ನಂತರ ಒಳ್ಳೆ ರಿಸಲ್ಟ್ ಬಗ್ಗೆ ಸ್ಟಾರ್ಟ್ ಆಗದಮ್ಮ ಖಂಡಿತ ಒಳ್ಳೇದಾಗದಮ್ಮ ಒಳ್ಳೇದಾಗ್ಲಿತ ಕರೆ ಮಾಡಿದಕ್ಕೆ ತುಂಬಾ ತುಂಬಾ ಧನ್ಯವಾದ ಹಾ ಓಕೆ ನನಗೆ ಅದು ಬಂದಿಲ್ಲಮ್ಮ ಪರ್ಮನೆಂಟ್ ಆಗ್ಬೋದು ಗೊಜಲ್ ಗೊಜಲ್ ಉಂಟು ಅಂತ ಅದಕ್ಕೆ ಇಷ್ಟು ಮೂರು ರೆಮಿಡಿಸ್ತಾ ಹಾ ಮೂರು ಅನ್ನ ಹೇಳ್ಕೊಟ್ಟಿದ್ದೇನಮ್ಮ ಆ ಮೂರು ರೆಮಿಡಿಸ್ನ ಫಾಲೋ ಮಾಡಿ ನಿಮ್ಮ ಒಂದು ಪ್ರಯತ್ನ ಏನುಂಟಮ್ಮ ಅದನ್ನ ಮಾಡ್ಕೊಳ್ಳಿಕ್ಕೆ ಪ್ರಯತ್ನ ಮಾಡಿ ಮೇ ಬಿ ಒಳ್ಳೆ ರಿಸಲ್ಟ್ ಬರ್ಬೋದು ಸ್ವಲ್ಪ ಇಲ್ಲ ಇಲ್ಲ ಮ್ಯಾರೇಜ್ ವಿಚಾರದಲ್ಲಿ ಅದು ಬೇಡ ತರ್ಟಿ ಹೋಗ್ಬೇಕು ಮ್ಯಾರೇಜ್ ವಿಚಾರಿಗೆ ಹೋದ್ರೆ ಮತ್ತೆ ಸಮಸ್ಯೆ ಆಗುತ್ತೆ ಬಟ್ ಅವ್ನಿಗೆ ಇನ್ನೊಂದು ಹೇಳಿ ಬೆಳಿಗ್ಗೆ ಯೋಗ ಮಾಡ್ಲಿಕ್ಕೆ ಬಹಳ ಚೆನ್ನಾಗಿ ಅಥವಾ ಮತ್ತೆ ಏನು ಸಮಸ್ಯೆ ಆಗಲ್ಲ ಮತ್ತೆ ಒಳ್ಳೆ ಏನು ಸಮಸ್ಯೆ ಈಗ ವೆರಿ ಗುಡ್ ಸರಿ ಆಯ್ತು ಒಳ್ಳೇದಾಗ್ಲಿ ಮತ್ತೆ ರೈಟ್ ಕರೆ ಮಾಡಿದಕ್ಕೆ ಧನ್ಯವಾದಗಳಮ್ಮ ಓಕೆ ಬಂದ ಮೇಡಮ್ ಅದು ಲಗ್ನದವರಿಗೆ ಕಾರ್ಯಕ್ಷೇತ್ರಕ್ಕೆ ಸಂಬಂಧಪಟ್ಟಿದೆ ರೈಟ್ ಏನ್ ಮಾಡ್ಬೇಕಾಗುತ್ತೆ ಒಂದೇದಾಗಿ ನಿಮ್ಮ ಕುತ್ತಿಗೆ ಏನು ಅಲ್ಲಿ ಬ್ಲಾಕ್ ಕಲರ್ ಡಾಟ್ಸ್ ಹಾಕೊಳ್ಳಿ ಬ್ಲಾಕ್ ಕಲರ್ ಅಲ್ಲ ಈ ಬ್ಲಾಕ್ ಕಲರ್ ಪೆನ್ನ ಇಟ್ಕೊಳ್ಳಿ ನೀವು ಬ್ಲಾಕ್ ಕಲರ್ ಸ್ಕೆಚ್ ಪನ್ನ ಇಟ್ಕೊಳ್ಳಿ ಬ್ಲಾಕ್ ಕಲರ್ ಸ್ಕೆಚ್ ಪೆನ್ ಅದು ಒಂದ್ ಸಪೂರದಾಗೋದಿಲ್ಲ ಸ್ವಲ್ಪ ಅಲ್ವಾ ಈ ರೀತಿ ನೋಡಿ ಗೊತ್ತಾಗುತ್ತೆ ಕಾಣದಲ್ವಾ ರೈಟ್ ಈ ರೀತಿ ಅದು ಸ್ವಲ್ಪ ಅಲ್ವಾ ಎರಡು ಕಡೆ ಕೂಡ ಜೆಲ್ ಇರಬೇಕಾದ್ರೆ ಸೊ ಇಲ್ಲಿ ನೀವು ಸ್ಕೆಚ್ ಅನ್ನ ಮಾಡ್ಕೊಳ್ಬೇಕು ಒಂಥರ ರೌಂಡ್ ಶೇಪ್ ಅಲ್ಲಿ ಮಾಡ್ಕೊಳ್ಬೇಕು ಆ ನಂತರ ಹೊಟ್ಟೆಯಿಂದ ಕೆಳಗಿನ ಅಲ್ಲಿ ರೌಂಡ್ ಶೇಪ್ ಮಾಡ್ಕೊಳ್ಬೇಕು ಬ್ಲಾಕ್ ಕಲರ್ ಅಲ್ಲಿ ಆ ನಂತರ ನಿಮ್ಮ ಮೊಣಕಾಲಿಗೆ ಗಂಟಿ ಕಾಲ ಗಂಟಿಂದ ಕೆಳಗಿನ ಪಾರ್ಟಿಗೆ ಬ್ಲಾಕ್ ಶೇಪ್ ಬ್ಲಾಕ್ ಕಲರ್ ಅಲ್ಲಿ ನೀವು ರೌಂಡ್ ಶೇಪ್ ಅನ್ನ ಮಾಡ್ಕೊಳ್ಬೇಕು ಇದು ಮೂರನ್ನ ನೀವು ಯಾರು ನಮ್ಮ ಮೇಷ ಲಗ್ನದವ್ರು ಫಾಲೋ ಮಾಡಿದ್ರೆ ಡೆಫಿನೆಟ್ ಆಗಿ ನಿಮಗೆ ಕಾರ್ಯಕ್ಷೇತ್ರದಲ್ಲಿ ಬರತಕ್ಕಂಥ ತೊಂದರೆಗಳು ಮತ್ತೆ ನಿಮ್ಮ ಒಂದು ಹಣಕಾಸಿನ ವಿಚಾರದಲ್ಲಿ ಬರತಕ್ಕಂಥ ಸಮಸ್ಯೆಗಳು ಒಂದಷ್ಟು ತೊಂದರೆಗಳನ್ನ ನೀವು ಹಂಡ್ರೆಡ್ ಪರ್ಸೆಂಟ್ ನಿವಾರಣೆ ಮಾಡ್ಕೊಳ್ಳಿ ನಿಮ್ಮಿಂದ ಸಾಧ್ಯತೆ ಉಂಟು ಟ್ರೈ ಮಾಡಿ ನೋಡಿ ಅಂದ್ರೆ ತುಂಬಾ ಚೆನ್ನಾಗಿ ಅದು ವರ್ಕ್ ಅಂತೂ ಆಗಿ ಆಗುತ್ತೆ ಅದರ ನಂತರ ಏನ್ ಮಾಡ್ಬೇಕು ಈಗ ಎಲ್ರಿಗೂ ಕೂಡ ಎಲ್ರಿಗೂ ಕೂಡ ಈಗ ಕೆಲಸ ಸಿಗ್ತಾ ಇಲ್ಲ ಕೆಲಸದಲ್ಲಿ ಪ್ರಾಬ್ಲಮ್ ಇದೆ ಪ್ರಯತ್ನ ಮಾಡ್ತಾ ಇದ್ದೇನೆ ಇಂಟರ್ವ್ಯೂ ಫೇಲ್ ಆಗ್ತಾ ಉಂಟು ಗೊತ್ತಿಲ್ಲ ಏನ್ ಮಾಡ್ಬೇಕು ಈ ರೀತಿಯಾದ ಒಂದು ಡೌಟ್ಸ್ ಇದ್ದಾಗ ನೀವೇನ್ ಮಾಡಬೇಕಾಗುತ್ತೆ ಗುರುವಾರ ದಿನ ಯಾವ ಗುರುವಾರ ಬೇಕಾದ್ರೆ ಶುಕ್ಲ ಪಕ್ಷದ ಗುರುವಾರ ಅಂತ ಇಟ್ಕೊಳ್ಳಿ ಶುಕ್ಲ ಪಕ್ಷದ ಗುರುವಾರ ದಿನ ನೀವೊಂದು ಬೀಗ ಓಕೆನಾ ಬೀಗ ಓಕೆನಾ ಬೀಗ ತನ್ನಿ ಬೀಗ ತರಬೇಕಾದ್ರೆ ಹೇಗೆ ತರಬೇಕು ಆ ಬೀಗ ತಗೊಳ್ಳಿ ಹಣ ಪೇ ಮಾಡಿ ಬಟ್ ಬೀಗವನ್ನು ಪರಿಶೀಲನೆಗೊಳಪಡಿಸಬೇಡಿ ಅದನ್ನು ತೆಗೆದು ನೋಡುದು ಮಾಡಬೇಡಿ ಯಾವ ರೀತಿ ಪ್ಯಾಕೆಟ್ ಉಂಟು ಅದೇ ರೀತಿ ಪ್ಯಾಕೆಟ್ ಅನ್ನು ತೆಗೆದುಕೊಂಡು ಗುರುವಾರ ತೆಗೆದುಕೊಂಡು ಬನ್ನಿ ಆನಂತರ ಏನ್ ಮಾಡಿ ಗುರುವಾರ ದಿವಸ ರಾತ್ರಿ ಹೊತ್ತು ನಿಮ್ಮ ತಲೆಯ ತಲೆ ದಿಂಬಿನ ಪಕ್ಕದಲ್ಲಿ ಇಟ್ಟು ಮಲಗಿ ನೀವು ರೈಟ್ ನೀವು ಮಲಗುವಾಗ ನಿಮ್ಮ ತಲೆದಿಂಬಿನ ಪಕ್ಕದಲ್ಲಿ ಆ ಬೀಗವನ್ನು ಇಟ್ಕೊಳ್ಳಿ ಯಾವದೇ ಕಾರಣಕ್ಕೂ ಓಪನ್ ಮಾಡಬಾರ್ದು ಪ್ಯಾಕೆಟ್ ಓಪನ್ ಮಾಡಬಾರ್ದು ಅಂತ ಒಂದು ಬೀಗ ಒಳ್ಳೆ ಬೀಗ ತನ್ನಿ ತನ್ನೇ ಇಪ್ಪತ್ತು ರೂಪಾಯಿ ಮೂವತ್ತು ರೂಪಾಯಿ ಬೀಗ ಅಲ್ಲ ಅಟ್ ಲೀಸ್ಟ್ ಒಂದು ಸ್ವಲ್ಪ ಅದ್ರ ಕ್ವಾಲಿಟಿ ಇರಬೇಕು ಅಂತ ಒಂದು ಬೀಗವನ್ನು ತನ್ನಿ ತುಂಬಾ ಚೆನ್ನಾಗಿ ವರ್ಕ್ ಆಗುತ್ತೆ ಆನಂತರ ಏನು ಏನ್ ಮಾಡಬೇಕು ಶುಕ್ರವಾರ ದಿವಸ ಬೆಳಿಗ್ಗೆ ನೀವು ದೇವಿ ಟೆಂಪಲ್ಗೆ ಹೋಗಬೇಕು ನೇರವಾಗಿ ಅಲ್ಲಿ ಸ್ವಲ್ಪ ಹೂವನ್ನು ಕರಿ ಮಾಡಿ ಹೂವನ್ನ ಖರೀದಿ ಮಾಡಿ ಆ ಹೂವಿನ ಒಳಗಡೆ ಆ ಬೀಗವನ್ನ ಸ್ವಲ್ಪ ನೀವು ಸುತ್ತಿಬಿಡಿ ಸ್ವಲ್ಪ ಹೂವನ್ನ ಖರೀದಿ ಮಾಡಿ ಆ ಬೀಗವನ್ನ ಅದರಲ್ಲಿ ಸುತ್ತಿಬಿಡಿ ಅದನ್ನ ದೇವಿ ಟೆಂಪಲ್ಗೆ ಶುಕ್ರವಾರ ದಿವಸ ಹೋಗಿ ಅದನ್ನು ಇಟ್ಟು ಬನ್ನಿ ಓಕೆನಾ ಕಲಿ ಇಟ್ಟು ಬರೋದಷ್ಟೇ ನಿಮ್ಮ ಕೆಲಸ ಬೇರೆ ಏನು ಕೂಡ ಮಾಡಬೇಕನ್ನ ಇಟ್ಟು ಬನ್ನಿ ಏನು ಪ್ರಾರ್ಥನೆ ಮಾಡಬೇಕು 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 ಅದನ್ನ ಮಾಡ್ಕೊಂಡು ಬನ್ನಿ ಆನಂತರ ಆ ಬೀಗವನ್ನ ಯಾರು ತೆಗೆದು ಓಪನ್ ಮಾಡ್ತಾರೆ ಅಲ್ಲಿಂದ ನಿಮ್ಮ ಅದೃಷ್ಟ ಓಪನ್ ಆಗುತ್ತೆ ಅದ್ರ ಮುಖಾಂತರ ನಿಮಗೆ ಕಾರ್ಯಕ್ಷೇತ್ರದಲ್ಲಿ ಏನು ತೊಂದರೆ ಉಂಟು ಅಥವಾ ಕಾರ್ಯಕ್ಷೇತ್ರ ಸಿಗ್ತಾನೆ ಇಲ್ಲ ಕೆಲಸ ಸಿಗ್ತಾನೆ ಇಲ್ಲ ಪ್ರಮೋಷನ್ ಆಗ್ತಾನೆ ಇಲ್ಲ ಅದು ಇನ್ನೇನೋ ಸಮಸ್ಯೆ ಉಂಟು ಮೇ ಬಿ ಅದು ನಿವಾರಣೆ ಆಗುವ ಸಾಧ್ಯ ಸಾಧ್ಯತೆಗಳು ತೀರಾ ತೀರಾ ಜಾಸ್ತಿ ಒಂದು ಸಣ್ಣ ರೆಮಿಡಿಸ್ ಫಾಲೋ ಮಾಡಿ ನೋಡಿ ಅಂತ ಹೇಳ್ತೇನೆ ಬಹಳ ಒಳ್ಳೆ ರಿಸಲ್ಟ್ ಅನ್ನ ನೀವು ಹಂಡ್ರೆಡ್ ಪರ್ಸೆಂಟ್ ಪಡ್ಕೊಳ್ಳಿ ನಿಮ್ಮಿಂದ ಸಾಧ್ಯ ಟ್ರೈ ಮಾಡಿ ನೋಡಿ ಇದನ್ನ ಮುಂಚೆ ಕೂಡ ಹೇಳಿದ್ದೇನೆ ನಾನು ಬೇರೆ ಚಾನಲ್ ಅಲ್ಲಿ ಕೂಡ ಹೇಳಿದ್ದೇನೆ ಇಲ್ಲಿ ಕೂಡ ಹೇಳ್ತಾ ಇದ್ದೇನೆ ಇದನ್ನ ಫಾಲೋ ಮಾಡಿ ಒಂದಷ್ಟು ಜನ ಇದರಿಂದ ರಿಸಲ್ಟ್ ಅನ್ನ ಪಡ್ಕೊಂಡಿದ್ದಾರೆ ಒಂದಷ್ಟು ಜನಕ್ಕೆ ಇದರಿಂದ ಒಳ್ಳೇದಾಗಿದೆ ಒಂದಷ್ಟು ಜನ ಅದನ್ನ ಫಾಲೋ ಮಾಡಿದ್ದಾರೆ ನೀವು ಕೂಡ ಫಾಲೋ ಮಾಡಿ ನೋಡಿ ಅಂತ ಹೇಳ್ತೇನೆ ಒಂದೊಳ್ಳೆ ರಿಸಲ್ಟ್ ಅನ್ನ ಪಡ್ಕೊಳ್ಳುವಂತಹ ಯೋಗ ಭಾಗ್ಯ ನಿಮ್ಮ ಪಾಲಿಗೆ ಹಂಡ್ರೆಡ್ ಪರ್ಸೆಂಟ್ ಕ್ರಿಯೇಟ್ ಅಂತ ಆಗಿ ಆಗುತ್ತೆ ರೈಟ್ ಗೊತ್ತಾಯ್ತು ಅಂತ ಇಟ್ಕೊಳ್ತೀನಪ್ಪ ಓಕೆನಾ ಈಗ ಮೇಷ ಲಗ್ನದಿಂದ ನಾನೊಂದು ಮಾತೇನೆ ಯಾವಾಗ ಮೇಷ ಲಗ್ನದವರಿಗೆ ನೀವು ಹೆಸರನ್ನ ಇಟ್ಕೊಳ್ತೀರಾ ಎ ಅಕ್ಷರ ಹೆಸರನ್ನ ಇಟ್ಕೊಳ್ಬಹುದು ಪರವಾಗಿ ಇಸ್ ಮಚ್ ಬೆಟರ್ ಅಂತ ಹೇಳ್ತೇನೆ ಆಕ್ಷರ ಹೆಸರಿನ ಇಟ್ಕೊಂಡ್ರೆ ಏನಾಗುತ್ತೆ ಪ್ರೀತಿ ಪ್ರೇಮ ಸ್ನೇಹಿತರು ಅದು ಇದು ಬರುತ್ತೆ ಇಲ್ಲ ಅಂತೇನಿಲ್ಲ ಬಟ್ ಫೇವರೇಬಲ್ ಆಗುತ್ತೆ ತೊಂದ್ರೆ ಇಲ್ಲ ಆನಂತರ ತಾತ ದಾದ ಅಕ್ಷರ ತಾ ತಾ ದನ ಓಕೆ ತಾ ತಾ ಧ ನ ಈ ಅಕ್ಷರದ ಹೆಸರು ಇಟ್ಕೊಂಡಾಗ ಇದಂತೂ ಬಹಳ ಮಚ್ ಬೆಟರ್ ಅಂತ ಹೇಳ್ತೇನೆ ಬಹಳ ಒಳ್ಳೆ ರಿಸಲ್ಟನ್ನು ರಿಸಲ್ಟನ್ನು ಕೊಡುತ್ತೆ ಮೇಷ ಲಗ್ನ ಮೇಷ ಮೇಷರಾಶಿಯವರಿಗೆ ಯಾರು ಬೇಕಾದರೂ ಆ ಅಕ್ಷರಗಳಿಂದ ಹೆಸರನ್ನು ಇಟ್ಟು ಅವರ ಅದೃಷ್ಟವನ್ನ ಪರೀಕ್ಷೆಗಳು ಪಡಿಸುವುದು ತುಂಬ ಚೆನ್ನಾಗಿ ವರ್ಕ್ ಆಗುತ್ತೆ ಮೂವತ್ತರ ನಂತರ ನಿಮ್ಮ ಲೈಫ್ ಸೆಟಲ್ ಆಗುತ್ತೆ ಮೂವತ್ತರ ನಂತರ ಒಂದು ಒಳ್ಳೆಯ ಒಂದು ದಾರಿಯಲ್ಲಿ ಹೋಗ್ತೀರಾ ಒಳ್ಳೆ ಅಚೀವ್ಮೆಂಟ್ ಇರುತ್ತೆ ಒಂದು ಒಳ್ಳೆ ರೀತಿ ಕೆಲಸದಲ್ಲಿ ಕೂಡ ಇರ್ತೀರಾ ಸಾಂಸಾರಿಕ ಜೀವನ ಕಟ್ಟಿಕೊಳ್ತೀರಾ ಒಳ್ಳೆ ರೀತಿಯ ರಿಸಲ್ಟ್ ಅನ್ನು ಪಡೆಯುವಂಥ ಯೋಗ ಭಾಗ್ಯ ಕ್ರಿಯೇಟ್ ಆಗುತ್ತೆ ತಾ ತಾ ದನ ಅಕ್ಷರದಿಂದ ನೀವು ಹೆಸರನ್ನ ಇಟ್ಕೊಂಡಾಗ ಬಹಳ ಒಳ್ಳೆ ರಿಸಲ್ಟ್ ಅನ್ನು ಪಡ್ಕೊಳ್ಳುವಂತ ಯೋಗ ಬಗ್ಗೆ ಖಂಡಿತ ಹಂಡ್ರೆಡ್ ಪರ್ಸೆಂಟ್ ಬಳಿಗೆ ಸ್ಟಾರ್ಟ್ ಆಗುತ್ತೆ ಸ್ವಲ್ಪ ವೇರಿಯೇಷನ್ ಕಾರ್ಯಕ್ಷೇತ್ರದಲ್ಲಿ ಬಂದಿರ್ತದೆ ಇಲ್ಲ ಅಂತ ಹೇಳಿಲ್ಲ ಮ್ಯಾನೇಜಬಲ್ ಅದನ್ನ ಮ್ಯಾನೇಜ್ ಮಾಡ್ಲಿಕ್ಕೆ ನಿಮ್ಮಿಂದ ಖಂಡಿತ ಸಾಧ್ಯತೆ ಉಂಟು ಅಂತ ಹೇಳಿ ಈಗ ಅದೇ ರೀತಿ ಅನ್ಸ್ಕೊಳ್ಳಿ ಆ ಮೇಷಲಗ್ನ ಜಾತಕ ಪಾ ಫಾ ಭಾಮ ಅಕ್ಷರ ರೈಟ್ ಪ ಪ ಬಾ ಬಾಮ ಅಕ್ಷರ ಹೆಸರನ್ನ ಇಟ್ಕೊಂಡಾಗ ಮೇ ಬಿ ಸಮಸ್ಯೆಗೊಳಗಾಗ್ತೀರಾ ತೊಂದರೆಗೊಳಗಾಗ್ತೀರಾ ನಿಮಗೆ ತುಂಬ ಅಚೀವ್ಮೆಂಟ್ ಬರುವುದು ಕಷ್ಟ ಆಗುತ್ತೆ ಎಲ್ಲದಕ್ಕೂ ಕೂಡ ಸ್ಟ್ರಗಲ್ ಮಾಡಬೇಕಾಗುತ್ತೆ ಯಾಕಂದ್ರೆ ನೀವು ಸ್ಟ್ರಗಲ್ ಮಾಡಿದ್ರೆ ಹೋಗುವ ಹಾಗೇನಿಲ್ಲ ಯಾವುದೇ ಕೆಲಸ ಸ್ಟಾರ್ಟ್ ಮಾಡಬೇಕಾದ್ರೂ ಕೂಡ ಸ್ಟ್ರಗಲ್ ಮಾಡಿದ್ರೆ ನಿಮ್ಮನ್ನು ಬಿಡುವುದೇ ಇಲ್ಲ ಅಂತ ಇಂಡಿಕೇಶನ್ ಇದೆ ಅದಕ್ಕೋಸ್ಕರ ಬಾ ಬಾಬಮ್ಮ ಅಕ್ಷರದ ಹೆಸರಿನ ಮೇ ಬಿ ಅದು ಸಮಸ್ಯೆಯನ್ನು ಕ್ರಿಯೇಟ್ ಮಾಡುವ ಸಾಧ್ಯತೆಗಳು ತೀರಾ ತೀರಾ ಜಾಸ್ತಿ ಅಂತ ಹೇಳಿ ಸೊ ಇದನ್ನು ಅರ್ಥ ಮಾಡ್ಕೊಳ್ಳಿಕ್ಕೆ ಪ್ರಯತ್ನ ಮಾಡಿ ಒಂದೊಳ್ಳೆ ರಿಸಲ್ಟ್ ಅನ್ನು ಪಡ್ಕೊಳ್ಳಿ ನಿಮ್ಮ ಅದರ ಜೊತೆ ಪಾಪ ಬಾಮ ಅಕ್ಷರನ ಹೆಸರು ಮೇಷಲಗ್ನ ಮೇಷರಾಶಿ ಜಾತಕ ಈಗ ಏನಾಗುತ್ತೆ ನಿಮಗೆ ಪಾಪ ಬಾಬಮ್ಮ ಅಂದ್ರೆ ಅರ್ಥ ని ఎఫ్ బిఎం ಈ ಅಕ್ಷರಗಳು ರೈಟ್ ಓಕೆನಾ ಯಾವಾಗ ಇದರ ಹೆಸರು ನಿಮ್ಮ ಆರೋಗ್ಯ ಸಮೇತ ಕೆಡುವಂತಹ ಸಾಧ್ಯತೆಗಳು ಹೆಲ್ತ್ ರಿಲೇಟೆಡ್ ಪ್ರಾಬ್ಲಮ್ ಬರುವಂತದ್ದು ಕಾರ್ಯಕ್ಷದಲ್ಲಿ ಬಾರಿ ಬಾರಿಗೂ ಸಮಸ್ಯೆ ಬರುವಂತಹ ಸಾಧ್ಯತೆ ತೀರಾ ತೀರಾ ಜಾಸ್ತಿ ಇರುತ್ತೆ ಅದಕ್ಕೋಸ್ಕರ ನಾನು ಹೇಳಿದಂತ ಹೆಸರನ್ನ ಚೇಂಜ್ ಮಾಡ್ಕೊಳ್ಳಿಕ್ಕೆ ಹೋಗ್ಬೇಡಿ ತಜ್ಞರ ಹತ್ರ ಅದನ್ನ ತೋರಿಸಿ ಯಾಕಂದ್ರೆ ಈ ಟೆಕ್ನಿಕ್ ಏನ್ ಹೇಳಿಕೊಡ್ತಾ ಇದ್ದೀನಿ ಇದು ಆಕ್ಚುಲಿ ಬೃಹತ್ ಪರಶರ ಹೋರಾಶಾಸ್ತ್ರದ ಟೆಕ್ನಿಕ್ ಅದು ನನ್ನ ಟೆಕ್ನಿಕ್ ಅಲ್ಲ ಆ ನಿಮರಾಲಜಿ ಟೆಕ್ನಿಕ್ ಕೂಡ ಅಲ್ಲ ಬೃಹತ್ ಪರಾಶರ ಶಾಸ್ತ್ರದಲ್ಲಿ ಈ ಒಂದು ಟೆಕ್ನಿಕ್ ಅನ್ನ ಕೊಟ್ಟಿರ್ತಾರೆ ಆ ಟೆಕ್ನಿಕ್ ಅನ್ನ ಸ್ವಲ್ಪ ನಮ್ಗೆ ಬೇಕಾದಂತೆ ಮೋಡಿಫೈ ಮಾಡಿ ನಿಮ್ಮೆದುರು ಇಟ್ಟಿದ್ದ ಇಟ್ಟಿ ಇಡ್ತಾ ಇದ್ದೀನಿ ಬಟ್ ಇದು ಅಕ್ಯುರೇಟ್ ಆಗಿ ಹಂಡ್ರೆಡ್ ಪರ್ಸೆಂಟ್ ಕೆಲಸ ಅಂತೂ ಮಾಡಿಯೇ ಮಾಡುತ್ತೆ ಯಾರು ಬೇಕಾದ್ರೂ ಟ್ರೈ ಮಾಡಿ ನೋಡಬಹುದು ಅದರಲ್ಲೂ ನೀವು ನೋಡಿಕೊಳ್ಳಿ ಮೇಷಲಗ್ನ ಹೆಸರು ಸ್ಟ್ರಗಲ್ ಮಾಡ್ತಾ ಇದ್ರೆ ಸ್ಯಾಲ್ ಗೆ ಸಂಬಂಧಪಟ್ಟಂತೆ ಆರೋಗ್ಯದ ವಿಚಾರದಲ್ಲಿ ಯಾವಾಗಲೂ ಕೂಡ ನಿಮ್ಮ ಸ್ಟ್ರಗಲ್ ನಡೀತಾನೆ ಇರುತ್ತೆ ಅಂತ ಒಂದು ಇಂಡಿಕೇಶನ್ ಇದೆ ನೀವು ಚೇಂಜ್ ಮಾಡ್ಕೊಳ್ಬೋದು ಬಟ್ ತಜ್ಞರ ಒಂದು ಸಲಹೆಯನ್ನು ಪಡ್ಕೊಂಡು ನೀವು ಚೇಂಜ್ ಮಾಡ್ಕೊಂಡಾಗ ಒಂದೊಳ್ಳೆ ರಿಸಲ್ಟ್ ಅನ್ನು ಪಡ್ಕೊಳ್ಳುವಂತಹ ಯೋಗ ಭಾಗ್ಯ ನಿಮ್ಮ ಪಾಲಿಗೆ ಹಂಡ್ರೆಡ್ ಪರ್ಸೆಂಟ್ ಕ್ರಿಯೇಟ್ ಆಗುತ್ತೆ ಅಂತ ಒಂದು ಒಂದು ಇಟ್ಕೊಳ್ತೀನಪ್ಪ ಕರೆ ಇಲ್ಲಿದ್ರೆ ಜಸ್ಟ್ ಮಾತಾಡಬೇಡ ಹಲೋ ಹಲೋ ಸರ್ ನಮಸ್ತೆ ಯಾರು ಮಾತಾಡ್ತಿದ್ರಿ ಸರ್ ಇಲ್ಲಿಂದ ಜಗನ್ನಾಥ್ ಅಂತ ಮಾತಾಡ್ತಾ ಇರೋದು ನಾಗ್ಪುರ್ ಇಂದ ಸರ್ ಎಲ್ಲಿಂದ ನಾಗ್ಪುರ್ 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 ಓಕೆ ಜಗನ್ನಾಥ್ ಅವ್ರ ಯಾರ್ ಬಗ್ಗೆ ತಿಳ್ಕೊಬೇಕು ಹೇಳಿಬಿಡಿ ಸರ್ ನನ್ನ ಬಗ್ಗೆನೇ ಕೇಳಬೇಕಾಗಿತ್ತು ಓಕೆ ನಿಮ್ಮ ಹುಟ್ಟಿದ ದಿನಾಂಕ 12/3/1973 ಓಕೆ ಸಮಯ 11:20 ಪಿಎಂ ಲೆವೆನ್ ಟ್ವೆಂಟಿ ಪಿ ಎಂ ಲೆವೆನ್ ಟ್ವೆಂಟಿ ಪಿ ಎಂ ಹುಟ್ಟಿದ್ದೆಲ್ಲಿ ಸರ್ ಬೆಂಗಳೂರು ಸರ್ ಓಕೆ ಜಗನ್ನಾಥ್ ಅಂದ್ಲೆ ಕರೀತಾರೆ ನಿಮ್ಮನ್ನ ಓಕೆ ಆರಿದ್ರ ನಕ್ಷತ್ರ ಮಿಥುನ್ ರಾಶಿ ಜಾತಕ ಸರ್ ಹೌದು ಸೊ ಮದುವೆ ಆಗಿ ಎಷ್ಟು ವರ್ಷ ಆಯ್ತು ಮದುವೆ ಆಗಿದೆ ಸರ್ ನಿಮಗೆ ಹೌದು ಹೌದು ಆಗಿದೆ ಓಕೆ ಮದುವೆ ಮದುವೆ ಜೀವನ ಹೇಗುಂಟು ಸರ್ ಹೇಳಿ ನಂಗೆ ಚೆನ್ನಾಗಿದೆ ಸರ್ ಏನ್ ತೊಂದರೆ ಇಲ್ಲ ಪರವಾಗಿಲ್ಲ ಏನ್ ಪ್ರಶ್ನೆ ಮಾಡ್ಬೇಕು ಸರ್ ಮಾಡಿ

ಓಕೆ ನನಗೊಂದು ಹೇಳಿ ನೀವೇ ನೀವು ಹೇಳುವ ಪ್ರಕಾರ ನನ್ನ ಮದುವೆ ತುಂಬಾ ನಿಮ್ಮ ಮದುವೆ ಚೆನ್ನಾಗಿದೆ ಆ ರೀತಿ ಹೇಳ್ತೀರಾ ನೀವು ತೊಂದ್ರೆ ಇಲ್ಲ ಓಕೆ ಲಗ್ನ ಕರೆಕ್ಟ್ ನಿಮ್ದು ಇದು ವೃಷ್ಟಿಕ ಲಗ್ನ ಬರ್ತಾ ಉಂಟು ಸರಿ ಅದು ಸಮಯ ಅಲ್ಲ ಕರೆಕ್ಟ್ ಅದು ಓಕೆನಾ ಓಕೆ ಓಕೆ ಒಂದು ಮಾತು ಹೇಳ್ತೀನಿ ನಿಮ್ಗೆ ಏನ್ ಗೊತ್ತಾ ಸರ್ ನಾನು ಯಾಕೆ ಕೇಳಿದೆ ಅಂದ್ರೆ ಮದುವೆ ವಿಚಾರ ಕೇಳಿದೆ ಅಂದ್ರೆ ಯಾಕಂದ್ರೆ ನಿಮ್ಗೆ ಒಂದ್ ಕಡೆ ಕಾರ್ಯಕ್ಷೇತ್ರಕ್ಕೆ ಪ್ರಾಬ್ಲಮ್ ಕಾರ್ಯಕ್ಷೇತ್ರ ಪ್ರಾಬ್ಲಮ್ ಆಗ್ಬೇಕಾದ್ರೆ ಏನಾಗುತ್ತೆ ಅದು ನಿಮ್ಮ ಪತ್ನಿಯ ಮುಖಾಂತರ ಡಿಪೆಂಡ್ ಆಗುತ್ತೆ ಹಾಗಾದರೆ ನೀವೇನು ಮಾಡಬೇಕು ನಿಮ್ಮ ಪತ್ನಿಯ ಜೊತೆಗೆ ನಿಮ್ಮ ಒಂದು ರಿಲೇಷನ್ ಬಹಳ ಚೆನ್ನಾಗಿ ಮೇಂಟೈನ್ ಮಾಡಬೇಕಾದಂತಹ ಅನಿವಾರ್ಯತೆ ಉಂಟು ಒಂದು ಇಂಡಿಕೇಶನ್ ಇದೆ ದಯವಿಟ್ಟು ಅದನ್ನು ಮಾಡ್ಕೊಳ್ಳಿಕ್ಕೆ ಪ್ರಯತ್ನ ಮಾಡಿ ಈ ಜಾತಕದಲ್ಲಿ ಅದೇ ಕಂಡು ಬರ್ತಾ ಪಾರ್ಟ್ನರ್ಶಿಪ್ ಅಥವಾ ನಿಮ್ಮ ಎದುರಿನ ವ್ಯಕ್ತಿಗಳು ಅಥವಾ ನಿಮ್ಮ ಮ್ಯಾರಿಡ್ ಲೈಫ್ ಯಾವುದಾದ್ರೂ ಸಮಸ್ಯೆಗಳಾಗುತ್ತೆ ಅಂತ ಇಂಡಿಕೇಶನ್ ಉಂಟು ಬಟ್ ನೀವೇನ್ ಹೇಳ್ತಾ ಇದ್ದೀರಾ ನನಗೆ ಎದುರಿನ ಪಾರ್ಟಿ ಯಾರಿದ್ದಾರೆ ಅವರು ರೆಸ್ಪೆಕ್ಟ್ ಮಾಡಲ್ಲ ಹಾಗಾದ್ರೆ ನೀವು ಅದನ್ನ ಎಲ್ಲಿಂದ ಪಡ್ಕೊಳ್ಬೇಕಾಗುತ್ತೆ ಪತ್ನಿಯಿಂದ ಹಾಗಾದ್ರೆ ಪತ್ನಿಗೆ ಎಷ್ಟು ರೆಸ್ಪೆಕ್ಟ್ ಮಾಡ್ತೀರಾ ಪತ್ನಿಯನ್ನು ಎಷ್ಟು ಚೆನ್ನಾಗಿ ನೋಡ್ಕೊಳ್ತೀರಾ ಅದು ವರ್ಕ್ ಆಗಲಿ ಸ್ಟಾರ್ಟ್ ಆಗುತ್ತೆ ನಿಮಗೆ ಬಟ್ ಒಂದು ಒನ್ ಥಿಂಗ್ ಒಂದು ಒಂದು ಮಾತನ್ನು ನೆನಪಿಟ್ಕೊಳ್ಳಿ ಫೋರ್ಟಿ ಟು ಫೋರ್ಟಿ ನೈನ್ ಏಜ್ ಸೀರೀಸ್ ನಡೆದ ಈಗ ಫಿಫ್ಟಿ ರನ್ನಿಂಗ್ ಆಗ್ತಾ ಉಂಟು ಎಲ್ಲ ಸಮಸ್ಯೆಗಳು ಆಲ್ರೆಡಿ ಬಂದು ಹೋಗಿರುವಂತದ್ದು ಇನ್ನು ಮುಂದಿನ ದಿನಗಳು ಏನು ಉಂಟು ಈಗ ಐವತ್ತು ಬಂದಾಯ್ತು ಈಗ ಇನ್ನು ಮುಂದಿನ ದಿನಗಳು ತಕ್ಕ ಮಟ್ಟಿಗೆ ಆಶಾದಾಯಕ ಸರ್ ಪರವಾಗಿಲ್ಲ ಅಂತ ಹೇಳ್ತೇನೆ ಮ್ಯಾನೇಜೇಬಲ್ ನೀವು ಮ್ಯಾನೇಜ್ ಮಾಡ್ಕೊಂಡು ಹೋಗ್ಲಿಕ್ಕೆ ನಿಮಗೆ ಸಾಧ್ಯ ಯಾಕಂದ್ರೆ ನೋಡಿ ಇಲ್ಲೇನಾಗುತ್ತೆ ಏನಾಗುತ್ತೆ ಗೊತ್ತಾ ನಿಮಗೆ ಫೋರ್ಟಿ ಟು ಫೋರ್ಟಿ ನೈನ್ ಏಜ್ ಸಿರೀಸ್ ಅಲ್ಲಿ ಅದರಲ್ಲೂ ಫೋರ್ಟಿ ಫೋರ್ ಅಂತ ಮನೆ ಮಾಡುವ ಯೋಗ ಕ್ರಿಯೇಟ್ ಆಗಿತ್ತು ಮಾಡಿದ್ರೆ ಸರ್ ಇಲ್ಲ ಸೈಟ್ ಬಟ್ ಮನೆ ಆಗಲಿಲ್ಲ ಓಕೆ ಸೈಟ್ ತಗೊಂಡಿದಿರ್ತಾನೆ ಈಗ ಮನೆ ಮಾಡ್ಬೇಕಲ್ಲಿ ನೀವು ಮನೆ ಮಾಡಿ ಮೊದ್ಲು ಮನೆ ಮಾಡಿ ನಿಮ್ಮ ಪತ್ನಿಯನ್ನು ಖುಷಿಯಾಗಿ ಇಟ್ಕೊಳ್ಳಿಕ್ಕೆ ಪ್ರಯತ್ನ ಮಾಡಿ ಅವ್ರು ಯಾವ್ದೋ ಒಂದು ಟೆನ್ಷನ್ ನಲ್ಲಿ ಇರ್ತಾರೆ ಅದು ನಿಮಗೆ ಗೊತ್ತಾಗಲ್ಲ ನೀವು ಬರೇ ಹೇಳಿರ್ತೀರ ಅವ್ರು ಚೆನ್ನಾಗಿದ್ದಾರೆ ಇದು ನಾ ನಾನಂತೂ ನಂಬಲ್ಲ ಅದು ಓಕೆ ಯಾಕಂದ್ರೆ ವೃಷ್ಟಿಕ ಲಗ್ನ ಜಾತಕ ತುಂಬಾ ಸುಲಭ ಅಂತ ಖಂಡಿತ ಅಲ್ಲ ಓಕೆನಾ ಯಾತೋ ನಾನು ಹೇಳಿದ ಪ್ರಿಡಿಕ್ಷನ್ ರಾಂಗ್ ಆಗ್ಬೇಕಾದ್ರೆ ನಿಮ್ಮ ಲಗ್ನ ಚೇಂಜ್ ಆಗಿರ್ಬೇಕು ಅದು ಬಿಟ್ಟರೆ ಬೇರೆ ಏನ್ ಕೂಡ ಇಲ್ಲ ಅದಕ್ಕೋಸ್ಕರ ಅವರ ಮನೇಲಿ ಶನಿ ಇದ್ದಾನೆ ಹ್ಮ್ ಏಳನೇ ಮನೇಲಿ ಶನಿ ಇದಾನಲ್ವಾ ಸರ್ ಲಗ್ನ ಯಾವ್ದು ಹೇಳಿ ವೃಶ್ಚಿಕ ಲಗ್ನ ಏಳನೇ ಮನೇಲಿ ಶನಿ ಇದ್ದಾನೆ ಆಯ್ತಾ ವೃಶ್ಚಿಕ ಲಗ್ನ ಏಳನೇ ಮನೇಲಿ ಶನಿ ಇದ್ದಾನೆ ತುಲಾ ರಾಶಿ ಎಲ್ಲಿ ಬರುತ್ತೆ ವೃಶ್ಚಿಕ ಲಗ್ನಕ್ಕೆ ತುಲಾ ಬಂದು ಹನ್ನೊಂದೇ ಮನೆ ಹನ್ನೊಂದೇ ಮನೆ ಹೇಗೆ ಬರುದು ಹ್ಮ್ ಹನ್ನೆರಡನೇ ಮನೆ ತಾನೆ ತುಲಾ ಲಗ್ನ ತುಲಾ ರಾಶಿ ಅದು ಹನ್ನೆರಡನೇ ಮನೆ ಯಾವುದಕ್ಕೆ ಸಂಬಂಧಪಟ್ಟದ್ದು ಹನ್ನೆರಡನೇ ಮನೆ ಇದು ಮೋಕ್ಷ ಹೌದಾ ಯಾವ್ದು ಮೋಕ್ಷ ಆಗ್ಬೇಕಿಲ್ಲಿ ಆ ಗೊತ್ತಾಯ್ತಾ ಮದುವೆ ಮೋಸ ಆಗುತ್ತೆ ಅರ್ಥ ಆಯ್ತಾ ನಿಮಗೆ ಅದು ಮ್ಯಾರಿಡ್ ಲೈಫ್ ಮೋಕ್ಷ ಆಗುತ್ತೆ ಅದೇ ತಾನೇ ಇಂಡಿಗೆ ಅದಕ್ಕೆ ತಾನೇ ನಾನು ಇಷ್ಟು ಬಡ್ಕೊಳ್ಳೋದಿಲ್ಲ ನಿಮ್ಗೆ ಅರ್ಥನೇ ಆಗ್ತಾ ಇಲ್ಲ ರೈಟ್ ಸೊ ನೀವು ಎಲ್ಲೇ ಜ್ಯೋತಿಷ ಕಲ್ತಿದ್ರು ಕೂಡ ಅದು ತುಂಬಾ ಸುಲಭ ಅಲ್ಲ ಸರ್ ಜ್ಯೋತಿಷ ಅಂದ್ರೆ ಬಹಳ ಸೀಕ್ರೆಟ್ ಸಬ್ಜೆಕ್ಟ್ ಅದು ಬಹಳ ಡೆಪ್ ಗೆ ಹೋಗ್ಬೇಕಾಗುತ್ತೆ ವೃಷ್ಟಿಕ ಲಗ್ನದವ್ರು ಯಾಕೆ ಭೂಮಿ ವಿಚಾರ ಸಮಸ್ಯೆ ಅನ್ಭವಸ್ತಾರೆ ವೃಷ್ಟಿಕ ಲಗ್ನದವ್ರು ಯಾಕೆ ಮ್ಯಾರಿಡ್ ಲೈಫ್ ಸಮಸ್ಯೆ ಅನುಭವಿಸ್ತಾರೆ ಇದು ಒಂದು ಜಾತಕ ನೋಡಿ ಹೇಳುವಂತದ್ದಲ್ಲ ಇದು ಅದೆಷ್ಟೋ ಜಾತಕಗಳು ನೋಡಿ ಆಗಿದೆ ಪ್ರೆಡಿಕ್ಷನ್ ಮಾಡಿ ಆಗಿದೆ ಎಲ್ಲ ಗೊತ್ತಾಗುತ್ತೆ ಇದು ವಿಷಯ ಬೇರೆ ಓಕೆ ಬಟ್ ಈ ಜಾತಕ ನಾನು ಹೇಳ್ತೀನಿ ನಿಮ್ಮ ಪತ್ನಿ ಯಾರಿರ್ತಾರೆ ಅವರನ್ನ ಬಹಳ ಖುಷಿಯಾಗಿ ಇಟ್ಕೊಳ್ಬೇಕು ಅವ್ರು ಯಾವ್ದ್ರಲ್ಲಿ ಖುಷಿ ಆಗ್ತಾರೆ ನೋಡಿ ಅಷ್ಟು ಇಟ್ಕೊಂಡಾಗ ನಿಮ್ಮ ಲೈಫ್ ಚೆನ್ನಾಗಿ ಹೋಗುತ್ತೆ ಸರ್ ಯಾವುದೇ ಪ್ರಾಬ್ಲಮ್ ಇಟ್ಟ ಪ್ರಾಬ್ಲಮ್ ಅಂತ ಕ್ರಿಯೇಟ್ ಆಗಲ್ಲ ಅದ್ರ ಜೊತೆಗೆ ಏನಾಗುತ್ತೆ ನೀವು ಶುಕ್ರನ ಮೇಲಿಂದ ಹೆಸರನ್ನ ಇಟ್ಕೊಂಡಿದ್ರೆ ಜಗನ್ನಾಥ ಅಂತ ರೈತನದ್ದು ಶುಕ್ರನ ಮೇಲಿಂದ ಹೆಸರಿರುವಂತದ್ದು ಆ ಶುಕ್ರನ ಉಂಟು ಸೆವೆಂತ್ ಹೌಸ್ ಅಲ್ಲಿ ಉಂಟು ಶುಕ್ರನ ರಾಶಿ ಇನ್ನೊಂದು ಶುಕ್ರನ ಉಂಟು ಹನ್ನೆರಡನೇ ಮನೆಯಲ್ಲಿ ಎರಡು ಕೂಡ ಅದು ಅದು ನೋಡಿ ಒಂದು ವ್ಯಯಸ್ಥಾನಾಯಿತು ಒಂದು ಸ್ಥಾನ ಆಯಿತು ಹಾಗಾದ್ರೆ ಶುಕ್ರನಿಂದ ಒಳ್ಳೆ ಫಲ ಅಂತ ಬರಲಿಕ್ಕೆ ಬಿಡುದಿಲ್ಲ ಹಾಗಾದ್ರೆ ಪ್ರಾಬ್ಲಮ್ ಅಲ್ಲಿ ಬಂತು ಮನೆಯಲ್ಲಿ ಬಂತು ಮತ್ತೆ ಶುಕ್ರನಿಗೆ ಸಂಬಂಧ ಬೇಡ ನಿಮ್ಮ ಪತ್ನಿ ಅಲ್ಲಿ ಬಂತು ಈಗ ಅವರ ಆರೋಗ್ಯ ನೋಡ್ಕೊಳ್ಬೇಕು ಅವರಿಗೆ ಅವ್ರಿಗೆ ಏನುಂಟು ನಿಮ್ಮ ಪತ್ನಿಗೆ ನಾನ್ ದೊಡ್ಡ ಮಟ್ಟಿಗೆ ಹೋಗಬೇಕು ತುಂಬಾ ಬರಬೇಕು ನಮಗೆ ಹಣಕಾಸು ಬೇಕು ನಮ್ಗೆ ಲಕ್ಸುರಿ ಬೇಕು ನಮಗೆ ಆ ಆ ಮೆಂಟಾಲಿಟಿ ಅವರಲ್ಲಿ ಉಂಟು ಬೇಕು ಅದಕ್ಕೆ ಹೇಳಿ ನೋಡಿ ಅರ್ಥ ಆಯ್ತಾ ಸರ್ ಯಾವಾಗ ಅದನ್ನ ನೀವು ಫಾಲೋ ಮಾಡ್ತೀರಾ ಅವರಿಗೆ ಬೇಕಾಗಿತ್ತು ಎಲ್ಲಾ ರೀತಿಯಲ್ಲಿ ಕೂಡ ಏನು ಕಿರಿಕಿರಿಂದ ದೂರ ಆಗುತ್ತೆ ಸರ್ ಯಾವುದೇ ರೀತಿಯ ರೆಮಿಡೀಸ್ ನಿಮ್ಗೆ ಬೇಕಾಗಿಲ್ಲ ಜಾತಕ ತುಂಬಾನೇ ಚೆನ್ನಾಗಿದೆ ಬರೇ ಮ್ಯಾನೇಜ್ ಮಾಡೋದಷ್ಟೇ ನಿಮ್ಮ ಕೆಲಸ ಅಷ್ಟು ಮಾಡ್ಕೊಳ್ಳಿ ನಿಮ್ಮ ಆರೋಗ್ಯವನ್ನು ತುಂಬಾ ಚೆನ್ನಾಗಿ ನೋಡ್ಕೊಳ್ಳಿ ಅಂತ ಹೇಳ್ತೇನೆ ತುಂಬಾ ಚೆನ್ನಾಗಿರುತ್ತೆ ಸರ್ ಒಳ್ಳೇದಾಗ್ಲಿ ಕರೆ ಮಾಡೋದಕ್ಕೆ ಧನ್ಯವಾದಗಳು ರೈಟ್ ಎಸ್ ಓಕೆ ಅಲ್ವಾ ನೀವು ಒಂದು ವಾದ ಹೇಳ್ದೆ ನಿಮಗೆ ರೈಟ್ ಓಕೆನಾ ಜ್ಯೋತಿಷ್ಯದಲ್ಲಿ ನೀವು ಏನೇ ವಾದ ಮಾಡಿದ್ರು ಕೂಡ ನೀವು ಮಾಡಿ ನಿಮಗೆ ಸಾಧ್ಯ ಇದ್ರೆ ರೈಟ್ ತಾನೇ ಓಕೆ ನಾನು ಹೇಳ್ಕೊಡ್ತೇನೆ ಜ್ಯೋತಿಷ್ಯ ಏನು ಅಂತ ನಾವು ಕ್ಲಿಯರ್ ಕ್ಲಿಯರ್ ಆಗಿ ಕ್ರಿಸ್ಟಲ್ ಕ್ಲಿಯರ್ ಆಗಿರ್ತದೆ ಅದು ಏನು ಸಮಸ್ಯೆಯನ್ನು ನಿಮಗೆ ಕೊಡಬಲ್ಲೋ ನೀವು ಬಲೆ ನನಗೆ ಫೋನ್ ಮಾಡಿ ಅದಿಲ್ಲ ಇಲ್ಲ ಅಂತ ಹೇಳ್ಬಿಟ್ಟು ನಾ ಅದು ಜಾತಕ ಹಾಗೆ ಉಂಟು ಹಾಗೇನೆ ಇರಬೇಕು ಒಂದ್ ವೇಳೆ ಇಲ್ಲ ಅಂತ ವಾದ ಮಾಡ್ತೀರಾ ಸೊ ನಿಮ್ಮ ಲಗ್ನ ಚೇಂಜ್ ಆಗಿದೆ ಅಂತ ಅರ್ಥ ಅದಕ್ಕೇನು ಹೇಳುದು ತೋ ಅದಕ್ಕೆ ಏನಾಗುತ್ತೆ ಆ ಈ ವಿಚಾರ ನಾನು ಮೊದಲು ಕೂಡ ಮಾತಾಡಿದ್ದೇನೆ ನಿಮಗೆ ಯಾವಾಗ ನಿಮಗೆ ಕಾರ್ಯಕ್ಷೇತ್ರದ ವಿಚಾರ ಸಮಸ್ಯೆ ಕ್ರಿಯೇಟ್ ಆಗ್ತಾ ಉಂಟು ನಿಮಗೆಲ್ಲೊಂದ್ ಕಡೆ ಮನೆ ಮಾಡೋ ವಿಚಾರ ಸಮ ಅಗದಿ ಯಾರ ಜೊತೆ ಚೆನ್ನಾಗಿರಬೇಕು ಪತ್ನಿ ಜೊತೆ ಚೆನ್ನಾಗಿರಬೇಕು ಆಲ್ರೆಡಿ ಹೇಳಿದೆ ನಾನು ಆಲ್ರೆಡಿ ಇದರ ಬಗ್ಗೆ ನಾನು ಕ್ಲಾಸೇ ಮಾಡಿದ್ದೇನೆ ನಿಮಗೆ ಬೇಕಾದಾಗೆ ರೈಟ್ ಪತ್ನಿ ಜೊತೆ ಚೆನ್ನಾಗಿರುತ್ತೆ ಪಾರ್ಟ್ನರ್ ಜೊತೆ ಚೆನ್ನಾಗಿ ಯಾವಾಗ ಅವರನ್ನ ಚೆನ್ನಾಗಿರು ಆಗ ಕಾರ್ಯಕ್ಷೇತ್ರದಲ್ಲಿ ಬರತಕ್ಕಂಥ ಸಮಸ್ಯೆಗಳು ಆನಂತರ ನಿಮ್ಮ ಮನೆ ವಿಚಾರ ಭೂಮಿ ವಿಚಾರದಲ್ಲಿ ಬರತಕ್ಕಂತ ಸಮಸ್ಯೆಗಳು ದೂರ ಆಗಲಿಕ್ಕೆ ಸ್ಟಾರ್ಟ್ ಆಗ್ತವೆ ಬೇರೆ ಯಾವುದು ಕೂಡ ಏನಿಲ್ಲ ಇದು ಈ ಟೆಕ್ನಿಕ್ ಎಲ್ರಿಗೂ ಕೂಡ ಇವರೊಬ್ರಿಗೆ ಅಂತಲ್ಲ ಯಾರು ಕೂಡ ಇದನ್ನ ಯೂಸ್ ಮಾಡಿ ನೋಡಿದಾಗ ಬಹಳ ಒಳ್ಳೆ ರಿಸಲ್ಟ್ ಅನ್ನು ಪಡ್ಕೊಳ್ಳಿಕ್ಕೆ ಹಂಡ್ರೆಡ್ ಪರ್ಸೆಂಟ್ ಸಾಧ್ಯತೆ ಮೇಷ ಲಗ್ನದವರಿಗೆ ನಾನು ಹೇಳಿದೆ ನಿಮಗೆ ಒಂದ್ ಕಡೆ ಪಾಪ ಬಾಬಾಮ ಅಕ್ಷರ ಪಿ ಎಫ್ ಬಿ ಎಂ ಈ ಅಕ್ಷರಗಳಲ್ಲಿ ನೀವೇನಾದ್ರೂ ಹೆಸರನ್ನ ಇಟ್ಕೊಂಡಾಗ ಡೆಫಿನೆಟ್ ಆಗಿ ಅದು ನಿಮಗೆ ಸ್ವಲ್ಪ ಅನ್ನ ಉಂಟು ಮಾಡುವ ಸಾಧ್ಯತೆಗಳು ತೀರಾ ತೀರಾ ಜಾಸ್ತಿ ಯಾರಾದ್ರೂ ಯೋಗ್ಯ ಗುರುಗಳಿದ್ರೆ ಅಥವಾ ಯೋಗ್ಯವಾದ ಒಂದು ಜ್ಯೋತಿಷರಿದ್ರೆ ಅವರ ಹತ್ತಿರ ಹೋಗಿ ನೀವು ಅದನ್ನ ಸ್ವಲ್ಪ

ಕರೆಕ್ಷನ್ ಮಾಡ್ಲಿಕ್ಕೆ ಹೇಳಿ ಅಥವಾ ನೀವೇ ಮಾಡ್ಕೊಳ್ಳಿ ಪರವಾಗಿಲ್ಲ ಬಟ್ ಯಾರ್ದು ಸಲಹೆಯನ್ನ ಪಡ್ಕೊಳ್ಳದೆ ಕರೆಕ್ಷನ್ ಮಾಡ್ಲಿಕ್ಕೆ ಅಂತ ಖಂಡಿತ ಹೋಗ್ಬೇಡಿ ಅನೇಕ ಸಮಸ್ಯೆಗಳು ಕ್ರಿಯೇಟ್ ಆಗುವ ಸಾಧ್ಯತೆಗಳು ತೀರಾ ತೀರಾ ಜಾಸ್ತಿ ಇರ್ತವೆ ಅರ್ಥ ಮಾಡ್ಕೊಂಡು ತುಂಬಾ ಚೆನ್ನಾಗಿರ್ತದೆ ಆ ನಂತರ ನಾನು ಹೇಳಿದೆ ನಿನ್ನೆ ನಿಮಗೆ ಲಗ್ನ ಮೇಷರು ಯಾವ ಒಂದು ಸೀಕ್ವೆನ್ಸ್ ಅನ್ನ ಫಾಲೋ ಮಾಡಬೇಕು ಯಾವ ಒಂದು ಸೀಕ್ವೆನ್ಸ್ ಅನ್ನ ಫಾಲೋ ಮಾಡಬೇಕು ಸೊ ಆ ಸೀಕ್ವೆನ್ಸ್ ಅನ್ನ ಫಾಲೋ ಮಾಡಿದ ಕೂಡ ಒಂದು ಒಳ್ಳೆ ರಿಸಲ್ಟ್ ಅನ್ನ ಪಡ್ಕೊಳ್ಳುವಂತ ಯೋಗ ಭಾಗ್ಯ ನಿಮ್ಮ ಪಾಲಿಗೆ ಅಂತೂ ಖಂಡಿತ ಬಂದೇ ಬರ್ತದೆ ರೈಟ್ ತಾನೆ ಓಕೆನಾ ಗೊತ್ತಾಯ್ತು ಅಂತ ಇಟ್ಕೊಳ್ತೀನಪ್ಪ ಸೊ ಇನ್ನು ವೃಷಭ ಲಗ್ನದವರಿಗೆ ಏನಪ್ಪ ಆಗುತ್ತೆ ವೃಷಭ ಲಗ್ನದ ಸಂಬಂಧಪಟ್ಟಿದೆ ರೀತಿಯ ಒಂದು ಕೆಲವು ನ್ನ ಫಾಲೋ ಮಾಡಬಹುದು ಅವರು ಯಾವ ರೀತಿ ಚೆನ್ನಾಗಿದೆ ಖಂಡಿತ ಹೇಳಿಕೊಡ್ತೇನೆ ನಾನು ಹೇಳಿದ್ರೆ ವೃಷಭ ಲಗ್ನದ ಬಗ್ಗೆ ಮಾತಾಡ್ತೀನಿ ರೈಟ್ ತಾನೆ ಓಕೆ ಖಂಡಿತ ಅದರ ಬಗ್ಗೆ ಮಾತಾಡ್ತೀನಿ ಅದಕ್ಕಿಂತ ಮುಂಚೆ ನಾವೇನು ಅಥವಾ ಕೆಲವರಿಗೆಲ್ಲ ಈ ವಾಸ್ತು ಪ್ರಕಾರ ಅಲ್ವಾ ತುಂಬಾ ಸಮಸ್ಯೆಗಳು ಅವರು ಎದುರಿಸುವಂಥದ್ದು ವಾಸ್ತು ಪ್ರಕಾರ ಸಮಸ್ಯೆಗಳು ಎದುರಿಸ್ತಾರೆ ಕೆಲವರಿಗೆ ಗೊತ್ತಿರುವುದಿಲ್ಲ ವಾಸ್ತು ಮಾಡ್ಬೇಕಾದ್ರೆ ಹೇಗೆ ಮಾಡ್ಬೇಕು ಕೆಲವರು ಏನ್ ಹೇಳ್ತಾರೆ ಆ ಬರೇ ಒಂದು ಈಶಾನ್ಯ ಭಾಗದಲ್ಲಿ ದೇವರ ಕೋಣೆ ಅಗ್ನಿ ಮೂಲೆಯಲ್ಲಿ ಅಡುಗೆ ಕೋಣೆ ಸೌತ್ ಈಸ್ಟ್ ಅಲ್ಲಿ ನೈಋತ್ಯದಲ್ಲಿ ಬೆಡ್ರೂಮ್ ವಾಯುವ್ಯದಲ್ಲಿ ಟಾಯ್ಲೆಟ್ ಈ ರೀತಿ ಮಾಡ್ಕೊಂಡಿರ್ತಾರೆ ರೈಟಾ ಸೊ ಇದು ನೀವು ಹೇಳುವಂಥ ಒಂದು ನಾರ್ಮಲ್ ವಾಸ್ತು ಯಾರಾದರೂ ಬೇಕಾದ್ರೆ ಅದು ಮೇಸ್ತ್ರಿಗಳು ಕೂಡ ಇದನ್ನು ಮಾಡಿಕೊಡ್ತಾರೆ ಏನು ಸಮಸ್ಯೆ ಇಲ್ಲ ರೈತಾನೆ ಓಕೆನಾ ಬಟ್ ವಾಸ್ತು ಅಂದರೆ ಅದಂತೂ ಖಂಡಿತ ಅಲ್ಲ ಅದಕ್ಕಿಂತ ಬಹಳ ಡೆಪ್ತಲ್ಲಿ ಇರ್ತದೆ ಆ ಸಬ್ಜೆಕ್ಟ್ ಅದು ವಾಸ್ತುವಿಗೆ ಸಂಬಂಧಪಟ್ಟರೆ ಇವತ್ತು ಯಾಕೆ ಅಷ್ಟು ವಾಸ್ತು ಪ್ರಕಾರ ಮಾಡ್ಕೊಂಡು ಕೂಡ ಜನರು ಯಾಕೆ ಸಮಸ್ಯೆಯನ್ನು ಅನುಭವಿಸ್ತಾರೆ ಯಾಕಂದರೆ ನೀವು ಒಂದು ಮನೆ ಸ್ಟ್ರಕ್ಚರನ್ನು ಯಾವ ರೀತಿ ನಿರ್ಮಾಣ ಮಾಡ್ತಾರೆ ನ ಒಂದು ಸ್ಟ್ರಕ್ಚರ್ ಹೇಗಿರ್ತದೆ ಒಂದು ಆನಂತರ ಮನೆಯಲ್ಲಿ ಯಾವ ಕಲರ್ಗಳನ್ನು ಕೊಟ್ಟಿರ್ತೀರ ಯಾವ ರೀತಿ ವಸ್ತುಗಳನ್ನು ಇಟ್ಟಿರ್ತೀರ ಯಾವ ಇಂಟೀರಿಯರನ್ನು ಮಾಡಿರ್ತೀರಿ ಇದು ಇನ್ನೊಂದು ವಿಚಾರ ಇದು ಬಹಳಷ್ಟು ಅಲ್ಲಿ ಫೇವರಬಲ್ ಅದ ರಿಸಲ್ಟನ್ನು ಯಾತೋ ಅನ್ಫೇವರಬಲ್ ಅದ ರಿಸಲ್ಟ್ ಅನ್ನ ಹಂಡ್ರೆಡ್ ಪರ್ಸೆಂಟ್ ನಿಮಗೆ ಕೊಟ್ಟೇ ಕೊಡದೆ ಅದರ ಮುಖಾಂತರ ಯಾವ ಟೈಲ್ಸ್ ಹಾಕೊಂಡಿದ್ದೀರಾ ಎಂಬುದರ ಮೇಲಿಂದ ವಾಸ್ತು ಡಿಪೆಂಡ್ ಆಗಲಿಕ್ಕೆ ಸ್ಟಾರ್ಟ್ ಆಗುತ್ತೆ ಈಗ ಅನ್ಸ್ಕೊಳ್ಳಿ ಯಾರ್ದಾದ್ರು ಒಂದು ಮನೆ ಇದೆ ಆ ಮನೆಯನ್ನ ಕ್ರೀಮ್ ಕಲರ್ ಪೇಂಟ್ ಕೊಟ್ಟಿದ್ದಾರೆ ಆನಂತರ ಅವರು ಮಾರ್ಬಲ್ ನಲ್ಲೇ ಮನೆಯನ್ನ ಮಾಡಿದ್ದಾರೆ ಮಾರ್ಬಲ್ ಹಾಕಿದ್ದಾರೆ ಎಲ್ಲ ಕಡೆ ಕೂಡ ಆವಾಗ ಏನಾಗುತ್ತೆ ಅಂತ ಸಮಸ್ಯೆಗಳು ಕ್ರಿಯೇಟ್ ಆಗುವ ಸಾಧ್ಯತೆಗಳು ತೀರಾ ತೀರಾ ಕಡಿಮೆ ಯಾಕಂದರೆ ಎಲ್ಲಾ ಕಡೆ ಕೂಡ ಒಂದೇ ತರನಾದ ಪೇಂಟ್ ಇದೆ ಒಂದೇ ತರ ಇದೆ ಪರವಾಗಿಲ್ಲ ಅಂತ ಹೇಳಿ ಅವರು ಅದನ್ನ ಮ್ಯಾನೇಜಬಲ್ ಅದು ಈಗ ಎಲ್ರಿಗೂ ಮಾರ್ಬಲ್ ಆಗುತ್ತೆ ಎಲ್ಲರಿಗೂ ಕೂಡ ಅದಂತೂ ಸಾಧ್ಯನೇ ಇಲ್ಲ ಮಾರ್ಬಲ್ ಹಾಕುವಂತದ್ದು ರೈಟ್ ಎಲ್ಲರಿಗೂ ಮಾರ್ಬಲ್ ಕಟ್ಲಿಕ್ಕೆ ಅಂತ ಕ್ರೀಮ್ ಕಲರ್ನ ಜಾಸ್ತಿ ಬಳಸಿದಾಗ ಕ್ರೀಮ್ ಕಲರ್ ಟೈಲ್ಸ್ ಅನ್ನ ಜಾಸ್ತಿ ಬಳಸಿದಾಗ ಏನಾಗುತ್ತೆ ವಾಸ್ತು ಪ್ರಕಾರ ಬರತಕ್ಕಂಥ ಒಂದಷ್ಟು ತೊಂದರೆಗಳು ನಿವಾರಣೆಗೆ ಅದಕ್ಕಿಂತಲೂ ಏನಂದ್ರೆ ಯಾವಾಗ ನೀವು ಚಾಯ್ಸ್ ಚಾಯ್ಸ್ ಮಾಡಿ ಆ ನೋಡ್ಕೊಳ್ಳಿ ಆ ಆ ಶೇಪ್ ಏನಿದೆ ಸೈಟ್ಗೆ ಸಂಬಂಧಪಟ್ಟಂತೆ ಉತ್ತರದ ಭಾಗ ಹೇಗಿದೆ ಪಶ್ಚಿಮದ ಭಾಗ ಹೇಗಿದೆ ಆ ನಂತರ ನಿಮ್ಮ ಪೂರ್ವ ಮತ್ತೆ ದಕ್ಷಿಣದ ಭಾಗ ಹೇಗಿದೆ ಇದನ್ನ ಕಂಪ್ಲೀಟ್ ಆಗಿ ನೀವು ಸ್ಟಡಿ ಮಾಡಬೇಕಾದಂತಹ ಅನಿವಾರ್ಯತೆ ಯಾಕಂದ್ರೆ ಎಲ್ಲೋ ಒಂದು ಕಡೆ ಸ್ಲೋಪ್ ಬಂದು ಸ್ಲೋಪ್ ಬಂದು ಉತ್ತರ ಎತ್ತರ ಆಗಿ ದಕ್ಷಿಣ ತಗ್ಗಾಗಿದ್ರೆ ಹಂಡ್ರೆಡ್ ಪರ್ಸೆಂಟ್ ಸೈಟ್ ಅಲ್ಲಿ ನಿಮಗೆ ಪ್ರಾಬ್ಲಮ್ ಅಂತೂ ಬಂದೇ ಬರುತ್ತೆ ನೀವು ಏನು ಮಾಡಿದ್ರು ಪ್ರಾಬ್ಲಮ್ ಬರುತ್ತೆ ಕೆಲವೊಮ್ಮೆ ಏನಾಗುತ್ತೆ ದಕ್ಷಿಣದ ಭಾಗ ತಗ್ಗಾಗಿರ್ತದೆ ಅಲ್ಲೇನೋ ಹಳ್ಳ ಇರ್ತದೆ ಅಥವಾ ಅಲ್ಲೇನೋ ನೀರು ಹರಿತಾ ಇರ್ತದೆ ಬಟ್ ನೀವೇನು ಮಾಡ್ತೀರಾ ಒಂದು ಒಂದು ಕಂಪೌಂಡನ್ನು ಹಾಕ್ಕೊಳ್ತೀರಾ ಒಂದು ಕಂಪೌಂಡನ್ನು ಹಾಕೊಂಡು ಮನೆ ಮಾಡ್ತೀರಾ ಬಟ್ ನಿಮಗೆ ಅದು ಸಮಸ್ಯೆ ಸಮಸ್ಯೆ ಇವತ್ತಲ್ಲ ನಾಳೆ ನಿಮ್ಮನ್ನು ಸಾಲದ ವಿಚಾರದಲ್ಲಿ ಮುಳುಗಿಸಿ ಬಿಡೋದಂತೂ ಹಂಡ್ರೆಡ್ ಪರ್ಸೆಂಟ್ ಅದು ಅಲ್ವಾ ಅಷ್ಟು ಸುಲಭದ ರಿಸಲ್ಟ್ ಅಂತೂ ಕೊಡೋದಿಲ್ಲ ಯಾವಾಗ ಆ ಒಂದು ತೊರೆ ಏನು ಹರಿತಾ ಉಂಟು ಅಥವಾ ಅಲ್ಲಿ ಆ ತಗ್ಗು ಏನು ಉಂಟು ಅದನ್ನು ನೀವು ಮುಚ್ಚಿ ಆನಂತರ ನೀವು ಪಾಗಾರ ಕಟ್ಟಿದಾಗ ಆನಂತರ ನೀವು ಕಂಪೌಂಡ್ ವಾಲ್ ಕಟ್ಟಿದಾಗ ಏನಾಗುತ್ತೆ ಅದು ಫೇವರಬಲ್ ರಿಸಲ್ಟನ್ನು ಕೊಡುವ ಸಾಧ್ಯತೆಗಳು ತೀರಾ ತೀರಾ ಜಾಸ್ತಿ ಚಿಕ್ಕ ಚಿಕ್ಕ ವಿಚಾರಗಳನ್ನು ಕೂಡ ನಾವು ಗಮನದಲ್ಲಿ ಇಸ್ಕೊಳ್ಬೇಕಾಗುತ್ತೆ ಯಾಕಂದ್ರೆ ಕೆಲವೊಮ್ಮೆ ಏನಾಗುತ್ತೆ ಮನೆ ಸ್ಟ್ರಕ್ಚರ್ ಎಲ್ಲ ಸರಿ ಉಂಟು ಬಟ್ ನಿಮ್ಮ ಆ ಸೈಟೇ ಸರಿ ಇಲ್ಲ ಆ ಸೈಟ್ಗೆ ಸಂಬಂಧಪಟ್ಟಂತೆ ಆ ಸೈಟ್ ಅನ್ನು ಇನ್ನು ಕೂಡ ನೋಡ್ಕೊಳ್ಬೇಕು ಅದಕ್ಕೆ ರೋಡ್ ಎಲ್ಲಿ ಎಲ್ಲ ಹೋಗಿದೆ ಅಂತ ರೈಟ್ ಈಗ ಏನಾಗುತ್ತೆ ನಿಮಗೆ ಒಂದು ನೈಋತ್ಯದ ಸೈಟ್ ಸಿಗ್ಬೋದು ಇನ್ನೊಂದು ಈಶಾನ್ಯದ ಸೈಟ್ ಸಿಗ್ಬೋದು ಇನ್ನೊಂದು ಸೌತ್ ಈಸ್ಟ್ ಅಲ್ಲಿ ಸೈಟ್ ಸಿಗ್ಬೋದು ಇನ್ನೊಂದು ನಾರ್ತ್ ವೆಸ್ಟ್ ಅಲ್ಲಿ ಸಿಗ್ಬಹುದು ಈಗ ಅಲ್ಲಿ ಎಲ್ಲಿ ಸಿಕ್ಕಿದ್ರು ಅದು ಪ್ರಾಬ್ಲಮ್ ಅಂತ ಖಂಡಿತ ಅಲ್ಲ ಬಟ್ ನಿಮ್ಮ ಜಾತಕಕ್ಕೆ ಸಂಬಂಧಪಟ್ಟದ್ದು ನಿಜವಾಗಿ ಫೇವರಬಲ್ ಅದು ಕೆಲಸ ಮಾಡ್ತಾ ಉಂಟಾ ಅದು ನಿಮ್ಮ ಪ್ರೊಫೆಷನ್ ಏನುಂಟ ಅದಕ್ಕೆ ಸಂಬಂಧಪಟ್ಟ ಆ ಸೈಟ್ ಕೆಲಸ ಮಾಡ್ತಾ

ಸುದರ್ಶನ್ ಅಂತ ಹೆಸರು ಅವ್ರದ್ದು ನಕ್ಷತ್ರ ಯಾವ್ದು ಹೇಳಿಮ್ಮ ಪೂರ್ವಭದ್ರ ಪೂರ್ವಭದ್ರ ನಕ್ಷತ್ರ ಕುಂಭರಾಶಿ ಜಾತಕ ಅಲ್ವಾ ಕರೆಕ್ತಾನೆ ಓಕೆ ಪೂರ್ವಭದ್ರ ನಕ್ಷತ್ರ ಒಂದನೇ ಪಾದ ಕುಂಭರಾಶಿ ಮತ್ತೆ ಲಗ್ನ ಜಾತಕಮ್ಮ ಹೆಸರಿಟ್ಕೊಂಡಿದ್ದಾರೆ ಏನಂತ ಹೆಸರಮ್ಮ ಸುದರ್ಶನ್ ಅಂತ ಸುದರ್ಶನ್ ಹೆಸರಿಟ್ಕೊಂಡಾಗ ಒಂದು ವೇಳೆ ವ್ಯವಹಾರ ಮಾಡೋದಾದ್ರೆ ವ್ಯವಹಾರದಲ್ಲಿ ಸಮಸ್ಯೆ ಆಗುತ್ತೆ ಅಂತ ಇಂಡಿಕೇಶನ್ ಉಂಟಮ್ಮ ಅದು ಕಾರ್ಯಕ್ಷೇತ್ರ ಇರ್ಬೋದು ವ್ಯವಹಾರ ಇರ್ಬೋದು ಯಾವ್ದು ಕೂಡ ಏನ್ ಪ್ರಶ್ನೆ ಮಾಡಬೇಕಮ್ಮ ಮಾಡಿಬಿಡಿ ಅದು ಸಮಸ್ಯೆ ನಮ್ಮದು ಅದು ಅರ್ಥ ಆಯ್ತಾ ನಾನು ನಾನು ಅದೇ ತಾನೇ ಹೇಳಿದ ನಿಮಗೆ ಕಾರ್ಯಕ್ಷೇತ್ರ ಬಿಸ್ನೆಸ್ ಪ್ರಾಬ್ಲಮ್ ಅಂತ ರೈಟ್ ಓಕೆನಾ ಯಾಕಂದ್ರೆ ಕೇತು ದಶ ನಡಿತು ಕೇತು ಬಿಡ್ತಾ ಇಲ್ಲ ಮುಂದೆ ಹೋಗಲಿಕ್ಕೆ ಅವರಿಗೆ ತುಂಬಾ ವಿಪರೀತ ಖರ್ಚು ಬರಲಿಕ್ಕೆ ಸ್ಟಾರ್ಟ್ ಆಗುತ್ತೆ ಏನ್ ಮಾಡಬೇಕು ಟೋಟಲಿ ಅಲ್ಲಿ ಇರ್ತಾರೆ ಕಳ್ಕೊಳ್ತಾರೆ ಅಂತ ಮತ್ತೊಂದು ಇಂಡಿಕೇಶನ್ ಅರ್ಥ ಮಾಡ್ಕೊಳ್ಬೇಕಿದ್ದಾನ ರೈಟ್ ಯಾಕಂದ್ರೆ ಈಗಿನ ಪರಿಸ್ಥಿತಿ ಏನೋ ಕಷ್ಟ ಕಾಲ ಅಂತ ಕಷ್ಟದಲ್ಲಿ ಹೋಗಬೇಕಾಗುತ್ತೆ ತೊಂದರೆ ಕ್ರಿಯೇಟ್ ಆಗುತ್ತೆ ಹಣಕಾಸಂತೂ ಅಂತೂ ವಿಶೇಷದಿಂದ ತೊಂದರೆ ಕ್ರಿಯೇಟ್ ಆಗುತ್ತೆ ಎಷ್ಟೆಲ್ಲ ಲಾಭ ಬರುತ್ತೆ ಲಾಭ ಎಲ್ಲ ಹೋಗುತ್ತೆ ಅಂತ ಇಂಡಿಕೇಶನ್ ಉಂಟಮ್ಮ ಅದಕ್ಕೋಸ್ಕರ ಈ ಪರಿಸ್ಥಿತಿ ಕ್ರಿಯೇಟ್ ಆಗುತ್ತೆ ಸಣ್ಣ ರೆಮಿಡಿ ಹೇಳಿಕೊಡ್ತೀನ ಸೊ ಅದರ ಮಾಡ್ಕೊಳ್ಳಿಕ್ಕೆ ಪ್ರಯತ್ನ ಮಾಡಿ ಅವರಿಗೆ ನಡೆಯುವಂತದ್ದು ಕೇತು ದಶ ಕೇತು ಕುಜನ್ ಜೊತೆ ಕಾಂಬಿನೇಷನ್ ಅಲ್ಲಿ ಇದ್ದಾನೆ ಸೊ ಏನಾಗುತ್ತೆ ಕೇತು ಕುಜನ್ ಜೊತೆ ಕಾಂಬಿನೇಷನ್ ಅವ್ರಿಗೆ ಏನ್ ಮಾಡಿಸ್ತಾನೆ ಸಾಲ ಮಾಡಿಸ್ತಾನೆ ಸಾಲ ಮಾಡ್ಬೇಕು ಸಾಲ ಮಾಡಿ ಹಾಕ್ಬೇಕಾಗುತ್ತೆ ಅದು ಸಾಲದ ಮೇಲೆ ಸಾಲ ಆಗುವಂತ ಸಾಧ್ಯತೆಗಳು ತೀರಾ ಜಾಸ್ತಿ ಉಂಟು ಮರ್ತಾ ಆಯ್ತಾ ಅಥವಾ ಏನ್ ಮಾಡ್ಬೇಕು ಈಗ ನಿಮಗೆ ಇರುವಂತದ್ದು ಒಂದೇ ಅಮ್ಮ ಅಲ್ಲಿ ಎಲ್ಲಿ ನಾಯಿ ಸಿಗುತ್ತಮ್ಮ ಅಥವಾ ನಾಯಿಯನ್ನ ಸಾಕಿ ಅಥವಾ ನಾಯಿ ಎಲ್ಲಿ ಸಿಗುತ್ತೆ ನೋಡಿ ಅದಕ್ಕೆ ಫೀಡ್ ಮಾಡಿಸ್ಬೇಕಮ್ಮ ನಾಯಿಗಳಿಗೆ ಫೀಡ್ ಮಾಡಿಸಬೇಕು ಯಾವಾಗ ನಾಯಿಗಳಿಗೆ ಅತ್ಯುತ್ತಮ ಫೀಡ್ ಮಾಡಿಸ್ತಾರೆ ಬಹಳ ಒಳ್ಳೆ ರಿಸಲ್ಟ್ ಅನ್ನು ಕೊಡುವಂತ ಸಾಧ್ಯ ತೀರಾ ತೀರಾ ಜಾಸ್ತಿ ಅದ್ರ ಜೊತೆಗೆ ಏನ್ ಮಾಡ್ಬೇಕಮ್ಮ ಗಣಪತಿ ಟೆಂಪಲ್ಗೆ ಹೋಗ್ಬೇಕು ಮಂಗಳವಾರ ದಿವಸ ಅಲ್ಲಿ ಪೂಜೆ ಮಾಡ್ಕೊಂಡು ಬರ್ಬೇಕಮ್ಮ ಪ್ರದಕ್ಷಿಣೆ ಹಾಕ್ಬೇಕಮ್ಮ ಇದೊಂದು ಇನ್ನೊಂದು ಅವ್ರಿಗೆ ಟೆಕ್ನಿಕ್ ಅಂತ ಹೇಳ್ತೇನೆ ಆ ಏನ್ ಮಾಡ್ಬೇಕು ಅವರು ವಿಶೇಷ ರೀತಿಯಲ್ಲಿ ಹೇಳ್ಬೇಕಾದ್ರೆ ಯಾರು ಬ್ಲೈಂಡ್ ಪೀಪಲ್ಸ್ ಇದ್ದಾರೆ ಅಥವಾ ಅನೇಬಲ್ ಪರ್ಸನ್ ಅಂದ್ರೆ ಡಿಸೇಬಲ್ ಅಂದ್ರೆ ಅವ್ರಿಗೆ ಏನಾದ್ರು ಅಂಗ ಊನ ಆದಂತಹ ವ್ಯಕ್ತಿಗಳಿದ್ದಾರೆ ಅವ್ರಿಗೆ ಫೀಡ್ ಮಾಡಿಸ್ಬೇಕಮ್ಮ ಅವ್ರಿಗೆ ಊಟ ಕೊಡಿಸಬೇಕಮ್ಮ ಅಥವಾ ಅವ್ರಿಗೆ ಏನಾದ್ರು ಸಹಾಯ ಮಾಡಬೇಕಮ್ಮ ಸೊ ಈ ಮೂರು ಟೆಕ್ನಿಕ್ ಫಾಲೋ ಮಾಡಿದಾಗ ಏನಾಗುತ್ತೆ ಕೇತುವಿನಿಂದ ಬರ್ತಕ್ಕಂಥ ಒಂದಷ್ಟು ತೊಂದರೆಗಳು ಒಂದಷ್ಟು ಸಮಸ್ಯೆಗಳು ನಿವಾರಣೆ ಸ್ಟಾರ್ಟ್ ಆಗಿ ಅಂದ್ರೆ ಮನೆಗೆ ಮನೆ ಸಮೇತ ತೊಂದರೆಗಳಾಗುತ್ತೆ ಎಲ್ಲಿ ಮನೆ ಕಟ್ಟಿದ್ರೆ ಮನೇನೇ ಪ್ರಾಬ್ಲಮ್ ಆಗುತ್ತೆ ಗೊತ್ತಿಲ್ಲ ಅಲ್ಲಿ ಆರೋಗ್ಯದ ಸಮಸ್ಯೆಗಳು ಬಾರಿ ಬಾರಿಗೂ ಕಾಣಲಿಕ್ಕೆ ಶುರು ಆಗುತ್ತೆ ಇಂಡಿಕೇಶನ್ ಉಂಟಮ್ಮ ಸೊ ಅರ್ಥ ಮಾಡ್ಕೊಂಡು ತುಂಬಾ ಚೆನ್ನಾಗಿರ್ತಮ್ಮ ಅಥವಾ ಯಾವುದೇ ಅವಸರದ ನಿರ್ಣಯಗಳು ತೆಗೆದುಕೊಳ್ಳೋದು ಬೇಕಾಗಿಲ್ಲ ಯಾಕಂದ್ರೆ ಕೇತು ದೇಶವರಿಗೆ ಎರಡ್ ಸಾವಿರದ ಇಪ್ಪತ್ತ್ ಮೂರು ವರೆಗೆ ಕೇತು ದೇಶ ಆನಂತರ ಶುಕ್ರ ಬರ್ತಾನೆ ಆನಂತರ ದಿನಗಳು ಆಶಾದಾಯಕ ತೊಂದರೆ ಎಲ್ಲ ಚೆನ್ನಾಗಿ ಹೋಗ್ತಾರಮ್ಮ ಒದ ಕರೆ ಮಾಡಿದಕ್ಕೆ ಧನ್ಯವಾದಗಳಮ್ಮ ರೈಟ್

ಓಕೆ ಬಂದಬೇಡ ತೋ ಅಲ್ವಾ ತೋ ಯಾವ ರೀತಿ ಅದು ಆ ಸೈಟನ್ನು ನೋಡಿ ನೀವು ಯಾವುದೇನು ಜಾಗ ತಗೊಳು ದಯವಿಟ್ಟು ಯಾರನ್ನಾದರೂ ನೀವು ಕರ್ಕೊಂಡೋಗಿ ಯಾ ಯಾರನ್ನಾದ್ರೂ ವಾಸ್ತವ ಜನಕ್ಕೆ ಕರ್ಕೊಂಡೋಗಿ ಅವ್ರಿಗೆ ಚೆನ್ನಾಗಿ ಗೊತ್ತಿರಬೇಕು ಅದನ್ನು ವಿಮರ್ಶೆಗೊಳಪಡಿಸಲಿಕ್ಕೆ ಆ ವಿಮರ್ಶೆಗೊಳಪಡಿಸಿ ನೀವು ಆ ನಂತರ ನಿಮ್ಗೆ ಗೊತ್ತಾಗುತ್ತೆ ಹೇಗೆ ಅಂತ ನೋಡಿ ಇನ್ನೊಂದು ಮಾತ್ರ ನೆನಪಿಟ್ಟು ಕೆಲವೊಮ್ಮೆ ಏನಾಗುತ್ತೆ ಕೆಲವೊಮ್ಮೆ ಕೆಲವರೆಲ್ಲೇನು ಮಾಡಿರ್ತಾರೆ ಈಗ ಸೈಟ್ ತೆಗೆದಿಟ್ಟಿರ್ತಾರೆ ರೈಟಾ ಓಕೆ ಅದು ಕಾಡಿನ ಮಧ್ಯದಲ್ಲಿ ಕಾಡಿನಲ್ಲಿ ಎಲ್ಲ ಮರಗಳನ್ನು ಕಡಿದು ಕೆಲ ಮೈದಾನ ಥರ ಮಾಡಿ ಅಲ್ಲೆಲ್ಲ ಸೈಟನ್ನು ಮಾಡಲಿಕ್ಕೆ ಬೇಕು ಅವರೆಲ್ಲ ಅಲ್ಲಿ ಪ್ರಿಪೇರೊಂದು ಮಾಡಿರ್ತಾರೆ ಇಲ್ಲ ಅಂತ ಏನಿಲ್ಲ ಓಕೆನಾ ಈಗ ನೀವು ಹೋಗಿದ್ರೆ ನಿಮ್ಗೇನೋ ಒಂದು ಆಸೆ ಆಗುತ್ತೆ ಒಳ್ಳೆ ಸೈಟ್ ಎಲ್ಲ ಮಾಡಿದಾರಪ್ಪ ನನ್ ಐದು ಸೆನ್ಸು ಹತ್ತು ಸೆನ್ಸು ಜಾಗ ಬೇಕು ಖರೀದಿ ಮಾಡೋಣ ಅಲ್ಲಿ ಹೋಗಿ ಮನೆ ಕಟ್ಟೋಣ ಈ ರೀತಿಯಾಗಿ ಹೋಗ್ತೀನಿ ಪ್ರಿಕಾಷನ್ ಕೊಡ್ತೇನೆ ನನ್ನ ಕಾರ್ಯಕ್ರಮ ನೋಡುವವರಿಗೆ ರೈಟ್ ತಾನೆ ನೋಡಿ ಅಂತ ಲೇಔಟ್ ಮಾಡಿದ್ದಾರೆ ಅಂತ ಇಟ್ಕೊಳ್ಳೋಣ ಆ ಲೇಔಟ್ಗೆ ಸಂಬಂಧಪಟ್ಟ ಅವರ ಎಂಟ್ರಿ ಡೋರ್ ಎಲ್ಲಿಂದ ಬರ್ತದೆ ಲೇಔಟ್ಗೆ ಎಂಟ್ರಿ ಎಂಟ್ರೆನ್ಸ್ ಎಲ್ಲಿಂದ ಬರ್ತಾ ಉಂಟು ಒಂದು ವೇಳೆ ಲೇಔಟ್ಗೆ ಸೌತ್ ಈಸ್ಟ್ ಇಂದ ಎಂಟ್ರಿ ಬರ್ತಾ ಉಂಟು ದಯವಿಟ್ಟಲ್ಲಿ ಜಾಗ ಖರೀದಿ ಮಾಡಬೇಡಿ ಆ ನಂತರ ಸೌತ್ ವೆಸ್ಟ್ ಅಲ್ಲಿ ಎಂಟ್ರಿ ಬರ್ತಾ ಉಂಟು ದಯವಿಟ್ಟು ಜಾಗವನ್ನು ಖರೀದಿ ಮಾಡೋ ಕೆಲಸ ಮಾಡಬೇಡಿ ನಾರ್ತ್ ವೆಸ್ಟ್ ಮತ್ತೆ ನಾರ್ತ್ ಈಸ್ಟ್ ಎಂಟ್ರಿ ಉಂಟು ಅಥವಾ ಉತ್ತರ ಅಥವಾ ಪೂರ್ವದಲ್ಲಿ ಎಂಟ್ರಿ ಉಂಟು ಪರವಾಗಿಲ್ಲ ಓಕೆನಾ ಆಗ ನೀವು ಸೈಟ್ ಸೈಟನ್ನ ಖರೀದಿ ಮಾಡ್ಬೋದು ಬಟ್ ಅಲ್ಲಿ ಇನ್ನೊಂದು ಪ್ರಿಕಾಷನ್ ಏನು ಅಂದ್ರೆ ಯಾವಾಗ ನೀವು ಒಂದು ಸೈಟ್ ಖರೀದಿ ಮಾಡ್ತೀರಾ ಮನೆ ಕಟ್ಟಲಿಕ್ಕೆ ಪ್ರಾರಂಭ ಮಾಡ್ತೀರಾ ಅಕ್ಕಪಕ್ಕದಲ್ಲಿ ಎಲ್ಲಿ ಕೂಡ ಮನೆನೇ ಇಲ್ಲ ನಿಮ್ದು ಮಾತ್ರ ಮನೆ ಆಗ್ತಾ ಉಂಟು ಈಗ ಹಿಂದೆ ಕೂಡ ಮನೆ ಇಲ್ಲ ಮುಂದೆ ಕೂಡ ಮನೆ ಇಲ್ಲ ಅಕ್ಕದಲ್ಲಿಲ್ಲ ಪಕ್ಕದಲ್ಲಿಲ್ಲ ಎಲ್ಲ ಖಾಲಿ ಖಾಲಿ ಜಾಗ ಮಾತ್ರ ಬರ್ತಾ ಉಂಟು ಸೊ ನೀವು ಮನೆಯನ್ನ ಪ್ರಿಪೇರ್ ಮಾಡ್ತಾ ಇದ್ದೀರಾ ಈಗ ನಿಮಗೆ ಹಣಕಾಸಿನ ಸಮಸ್ಯೆ ಹಂಡ್ರೆಡ್ ಪರ್ಸೆಂಟ್ ಬರಲಿಕ್ಕೆ ಸ್ಟಾರ್ಟ್ ಆಗುತ್ತೆ ಸಾಲ ಸೋಲಗಳಾಗಿ ನಿಮಗೆ ನೀವು ಸುಮ್ಮನೆ ಸೋತು ಅಂತ ಒಂದು ಇಂಡಿಕೇಶನ್ ಇದೆ ಅದಕ್ಕೋಸ್ಕರ ಇರುವ ಪ್ರಿಕಾಷನ್ ಒಂದೇ ಒಂದು ಪ್ರಿಕಾಷನ್ ಅವಸರ ಮಾಡಿ ಅಲ್ಲಿ ಮನೆ ಕಟ್ಟಲಿಕ್ಕೆ ಹೋಗಬೇಡಿ ಸೈಟ್ ತೆಗೆದಿಟ್ಟಿದ್ರೆ ಅದು ಹಾಗೇನೆ ಇರಲಿ ಬೇರೆಯವರೆಲ್ಲ ಮನೆ ಕಟ್ಟಿ ಒಂದೆರಡು ಒಂದು ಮೂರು ನಾಲ್ಕು ಮನೆಗಳಲ್ಲಿ ಆದಾಗ ಖಂಡಿತ ನೀವು ಮನೆಯನ್ನು ಮಾಡಿ ಆಗ ಪ್ರಾಬ್ಲಮ್ ಅಂತೂ ಆಗುವುದಿಲ್ಲ ಆಗೇನಾಗುತ್ತೆ ನಿಮಗೆ ಹಣಕಾಸಿನ ವಿಚಾರದಲ್ಲಿ ಸಮಸ್ಯೆ ಬರಲ್ಲ ಬಾಕಿ ವಿಚಾರದಲ್ಲಿ ಏನು ತೊಂದರೆ ಬರಲ್ಲ ನೀವು ಚೆನ್ನಾಗಿ ನಿಮಗೆ ಸೈಟಲ್ಲಿ ಮನೆ ಮಾಡುವಂಥ ಯೋಗ ಭಾಗ್ಯ ಕ್ರಿಯೇಟ್ ಆಗುತ್ತೆ ಇಲ್ಲಾಂದರೆ ಸೈಟ್ ಖಾಲಿ ಇದೆ ನೀವು ಮಾತ್ರ ಮನೆ ಮಾಡ್ತಾ ಇದ್ರೆ ಅಕ್ಕಪಕ್ಕ ಏನು ಕೂಡ ಇಲ್ಲ ತೋ ಪ್ರಾಬ್ಲಮ್ ಕ್ರಿಯೇಟ್ ಆಗುತ್ತೆ ಅಂದ್ರೆ ಕೆಲವರೆಲ್ಲ ಕಾಡಿನ ಮಧ್ಯದಲ್ಲಿ ಹೋಗಿ ಮಾಡ್ತಾರೆ ಸೊ ಕಾಡಿನ ಮಧ್ಯದಲ್ಲಿ ದಯವಿಟ್ಟು ಸೈಟೆಲ್ಲ ತಗೊಳ್ಬೇಡಿ ಅಂತ ಹೇಳ್ತೇನೆ ಅದು ಪ್ರಾಬ್ಲಮ್ ಯಾಕಂದ್ರೆ ಕಾಡಿನಲ್ಲಿ ಯಾರು ಪ್ರಾಣಿಗಳಿರುವಂಥ ರೈಟ್ ನಿಮ್ಗೆ ಏನೋ ಸೈಡ್ ಕೊಟ್ಟಿದ್ದಾರೆ ಕಾಡಿನ ಒಳಗಡೆ ಅದೆಲ್ಲ ಸಮತ ಮಾಡಿ ಅಲ್ವಾ ಆಚೆ ನೋಡಿದಾಗ್ಲು ಕಾಡು ಈಜೆ ನೋಡಿದಾಗ್ಲು ಕಾಡು ಹಿಂದೆ ನೋಡಿದಾಗ ಕಾಡು ಮಧ್ಯದಲ್ಲಿ ನೀವು ಏನಾಯ್ತು ಈಗ ಪ್ರಾಣಿಗಳ ತರ ರೈಟ್ ಓಕೆ ನಿಮ್ಗೆ ಏನ್ ಸಿಗುತ್ತೆ ಅಲ್ಲಿ ಪ್ರಾಣಿಗಳಿಗೆ ಏನ್ ಬೇಕು ಅವರಿಗೆ ಆ ದಿನದ ಊಟ ತಿಂಡಿ ಮಾತ್ರ ಮಾರನೇ ದಿನದ್ದು ಅವರಿಗೆ ಯೋಚನೆ ಏನೋ ಅದೇ ಪರಿಸ್ಥಿತಿ ನಿಮ್ದು ಕೂಡ ಆಗುತ್ತೆ ಅದಕ್ಕೋಸ್ಕರ ಆ ಪಾಟಲ್ಲಿ ಕೂಡ ಅಕ್ಕಪಕ್ಕದಲ್ಲಿ ಮನೆ ಅಂದ್ರೆ ಮನೆ ಮಾಡ್ಲಿಕ್ಕೆ ಹೋಗ್ಬೇಡ ಅಂತ ಹೇಳಿದೆ ಅನ್ಯತಾ ಅದು ತೊಂದರೆಯನ್ನ ಹಂಡ್ರೆಡ್ ಪರ್ಸೆಂಟ್ ಕ್ರಿಯೇಟ್ ಮಾಡಿದೆ ನಿಮ್ಗೆ ಒಂದು ಮಾತು ನೆನಪಿಟ್ಕೊಳ್ಬೇಕು ನೀವು ಗೊತ್ತಾ ಈಗ ನಮ್ದೊಂದು ಶರೀರ ಓಕೆನಾ ಈ ಶರೀರಕ್ಕೆ ಎರಡು ಕೈಗಳಿದೆ ರೈಟ್ ಇದನ್ನು ಚುಕ್ಕಾಣಿ ಅಂತ ಕರಿತೇವೆ ಚುಕ್ಕಾಣಿ ಇದು ಚುಕ್ಕಾಣಿ ಓಕೆನಾ ಇದು ಹೀಗೆ ಹೋಗುವಂತ ನೀವು ನಡೆಯುವಾಗ ಕೈಗಳನ್ನು ಹೀಗೆ ಹೀಗೆ ಮಾಡ್ತಾ ನಾವು ಹೋಗ್ತಾ ಇರ್ತೇವೆ ರೈತನೇ ತೋ ಕೈಗಳಿದ್ದಾಗ ಅದು ಎಷ್ಟು ಸಪೋರ್ಟ್ ಮಾಡ್ತೇವೆ ನಿಮ್ಮ ಬಾಡಿಯನ್ನು ಮುಂದುವರ್ಸ್ಕೊಂಡು ಹೋಗ್ಲಿಕ್ಕೆ ಅದು ತುಂಬಾ ಚೆನ್ನಾಗಿರುತ್ತೆ ಅದೇ ರೀತಿ ವಿಮಾನ ನೋಡಿ ಹಕ್ಕಿ ಹಕ್ಕಿಗಳನ್ನ ನೋಡಿ ವಿಮಾನ ನೋಡಿ ಅದಕ್ಕೆ ಎರಡು ಚುಕ್ಕಾಣಿ ಅಂತೂ ಇದ್ದೇ ಇರುತ್ತೆ ರೈತನೇ ವಿಮಾನಕ್ಕೂ ಕೂಡ ಇರುತ್ತೆ ಹಕ್ಕಿಗಳಿಗೂ ಕೂಡ ಇರುತ್ತೆ ಎಲ್ಲದಕ್ಕೂ ಕೂಡ ಚುಕ್ಕಾಣಿ ಇರ್ತದೆ ಎರಡು ಕೈಗಳು ಇರ್ತವೆ ಅದರ ಮುಖಾಂತರನೇ ಬಾಡಿಯನ್ನು ಮುಂದುವರ್ಸ್ಕೊಂಡು ಹೋಗುವ ಅದೇ ರೀತಿ ಯಾವಾಗ ಒಂದು ಮನೆ ಮಾಡ್ತಾರೆ ಆಗ ಮನೆಗೆ ಪಕ್ಕದಲ್ಲಿ ಒಂದು ಮನೆ ಇನ್ನೊಂದು ಒಂದು ಮನೆ ಈ ಪಕ್ಕದಲ್ಲಿ ಒಂದು ಮನೆ ಆ ಪಕ್ಕದಲ್ಲಿ ಒಂದು ಮನೆ ಇದ್ದಾಗ ಆ ಮನೆ ಬೆಳಗ್ಲಿಕ್ಕೆ ಸ್ಟಾರ್ಟ್ ಆಗುತ್ತೆ ಆ ಮನೆ ವಿಶೇಷ ರೀತಿಯಲ್ಲಿ ಪ್ರಗತಿಯನ್ನು ಸಾಧಿಸುತ್ತದೆ ಒಂದು ವೇಳೆ ಈಚೆ ಕೂಡ ಮನೆ ಇಲ್ಲ ಆಚೆ ಕೂಡ ಇಲ್ಲ ಅಲ್ಲಿ ಕೂಡ ಖಾಲಿ ಇಲ್ಲಿ ಕೂಡ ಖಾಲಿ ಎದುರುಗಡೆ ಖಾಲಿ ಹಿಂದ್ಗಡೆ ಖಾಲಿ ಈಗ ನಿಮಗೆ ಪ್ರಾಬ್ಲಮ್ ಕ್ರಿಯೇಟ್ ಹಂಡ್ರೆಡ್ ಪರ್ಸೆಂಟ್ ಮಾಡುತ್ತೆ ಬಿ ಕೇರ್ಫುಲ್ ತುಂಬಾ ಕೇರ್ಫುಲ್ ಆಗಿರಿ ಅನೇಕ ಸಮಸ್ಯೆಗಳು ಕ್ರಿಯೇಟ್ ಆಗುವುದು ಅಷ್ಟು ಸುಲಭ ಅಲ್ಲ ಅಂತ ಹೇಳ್ದೇನೆ ವಾಸ್ತು ಎಲ್ಲ ನೋಡಿಕೊಳ್ಳುವಾಗ ನಾವಂತೂ ಹೇಳ್ಬೋದು ಅಲ್ಲಿ ಜಾಗ ಚೆನ್ನಾಗಿದೆ ನೀವು ಮನೆ ಮಾಡಿ ಹಾಗೆ ಮಾಡಿ ಬಟ್ ಮುಂದೆ ಬರುವಂತ ತೊಂದರೆ ಅಲ್ಲೋ ಕೆಲವರ್ ಏನ್ ಮಾಡಿರ್ತಾರೆ ಅಂದ್ರೆ ಆಲ್ರೆಡಿ ಡಿಸೈಡ್ ಮಾಡ್ಕೊಂಡಿರ್ತಾರೆ ಅಂತ ಲೇಔಟ್ ಅಲ್ಲಿ ಒಂದು ಒಂದು ಜಾಗವನ್ನು ಖರೀದಿ ಮಾಡಿಟ್ಟಿರ್ತಾರೆ ಅವರು ಆಲ್ರೆಡಿ ಡಿಸೈಡ್ ಆಗಿರ್ತದೆ ಅಲ್ಲಿ ಮನೇನೆ ಮಾಡಬೇಕು ಆಗ ನಾವು ಕೂಡ ಏನ್ ಇಲ್ಲಿ ಮನೆ ಈಗ ಹೇಳುವ ಹಾಗೆ ಕೂಡ ಯಾಕಂದ್ರೆ ಅವರೆಲ್ಲ ಪ್ರಿಪೇರ್ ಮಾಡಿರ್ತಾರೆ ಎಲ್ಲ ಪ್ರಿಪೇರ್ ಮಾಡಿ ನಂತರ ನಮ್ಮನ್ನ ಕರೆಸಿರ್ತಾರೆ ಮಾಡ್ಲಿಕ್ಕೆ ಆಗುತ್ತೆ ಇಲ್ಲಿ ಮನೆ ಮಾಡಬೇಡಿ ಅಂತ ಹೇಳಿ ಆಗುತ್ತೆ ಏನು ಮಾಡೋಕ್ಕಾಗಲ್ಲ ಇದು ಪರಿಸ್ಥಿತಿ ಬೇಕಾದ್ರೆ ನೀವು ಚೆಕ್ ಮಾಡಿ ನೋಡಿ ಅಂತ ಹೇಳ್ತೇನೆ ಯಾರೆಲ್ಲ ಖಾಲಿ ಸೈಟ್ ಅಲ್ಲಿ ಆಚೆ ಹೆಚ್ಚೆ ಮನೇನಿಲ್ಲ ಅಲ್ಲಿ ಯಾರೆಲ್ಲ ಮನೆ ಮಾಡಲಿಕ್ಕೆ ಪ್ರಯತ್ನ ಮಾಡಿದ್ದಾರೆ ನೋಡಿ ಅವರಲ್ಲಿ ಎಷ್ಟು ತೊಂದರೆನ ಅನುಭವಿಸ್ತಾ ಅಂತ ಇರ್ತಾರೆ ಅಂತ ಅಂದ್ರೆ ಕಾಡಿನ ಒಳಗಡೆ ಮನೆ ಮಾಡ್ಕೊಂಡವರು ನೋಡಿ ಎಷ್ಟೆಲ್ಲ ಸಮಸ್ಯಾನ ಅನುಭವಿಸ್ತಾರೆ ಅಂದ್ರೆ ಅಷ್ಟು ಸುಲಭ ಅಂತ ಖಂಡಿತ ಅಲ್ಲ ಅಂತ ಹೇಳ್ತೇನೆ ಯಾಕಂದ್ರೆ ಯಾವಾಗ ನೀವು ಕಾಡಿನ ಒಳಗಡೆ ಮನೆ ಮಾಡ್ಕೊಳ್ತೀರಾ ಖಾಲಿ ಸೈಟ್ ಉಂಟು ಅಲ್ಲಿ ಆಚೆ ಈಚೆ ಯಾವುದು ಮನೆಗಳಲ್ಲಿ ಅಲ್ಲಿ ಮನೆ ಮಾಡಿದ್ರೆ ಹೆಚ್ಚಾಗಿ ಫೈಲೂರ್ ಆಗುತ್ತೆ ನಿಮಗೆ ಅಷ್ಟು ಸುಲಭ ಅಲ್ಲ ಮುಂದುವರಿಯುವಂಥದ್ದು ಆನಂತರ ವಿಶೇಷವಾಗಿ ಏನಾಗುತ್ತೆ ಅಂದ್ರೆ ಆ ಆ ಒಂದು ಊಟ ತಿಂಡಿಗೆ ಏನು ಅಷ್ಟೇ ಬರುತ್ತೆ ಅದಕ್ಕಿಂತ ಹೆಚ್ಚಿಗೆ ಬರುವುದಿಲ್ಲ ಮತ್ತೆ ಆ ಮನೆಯಿಂದ ಒಬ್ಬರು ದೂರ ಹೋಗಿ ಕೆಲಸ ಮಾಡ್ಕೊಳ್ಬೇಕಾದಂತಹ ಅನಿವಾರ್ಯತೆ ಕೂಡ ಬರದೆ ಇದು ಬಹಳ ಯಾಕಂದರೆ ನೀವೊಂದು ಸೈಟನ್ನು ಖರೀದಿ ಮಾಡುವಾಗ ಇದನ್ನು ಅರ್ಥ ಮಾಡ್ಕೊಳ್ಳಿಕ್ಕೆ ಪ್ರಯತ್ನ ಮಾಡಿ ತುಂಬ ಚೆನ್ನಾಗಿ ಇದು ವರ್ಕ್ ಅಂತೂ ಆಗಿ ಆಗುತ್ತೆ ಇನ್ನು ಜಾತಕವನ್ನು ನೋಡಿಕೊಂಡ ನಂತರ ಕೂಡ ನೀವು ಡಿಸಿಷನ್ ತಗೊಳ್ಬೇಕು ಜಾತಕಕ್ಕೆ ಸಂಬಂಧಪಟ್ಟಿದೆ ಯಾವ ಒಂದು ಸೈಟ್ ಒಳ್ಳೆ ರೀತಿ ರಿಸಲ್ಟನ್ನು ನಮಗೆ ಕೊಡಬಲ್ಲದು ಅಥವಾ ನಿಮ್ಮ ಹೆಸರಿಗೆ ಸಂಬಂಧಪಟ್ಟಂತೆ ಯಾವ ಪಾರ್ಟಲ್ಲಿ ನೀವು ಸೈಟನ್ನು ತಗೊಂಡ್ರೆ ಒಳ್ಳೇದಾಗ್ಬೋದು ಇದು ಕೂಡ ಅದ್ರ ಜಾತಕದಲ್ಲಿ ಅಡಕವಾಗಿರ್ತದೆ ಅದನ್ನು ಕೂಡ ನೀವು ಯಾರಾದರೂ ಎಕ್ಸ್ಪರ್ಟ್ಸ್ ಇದ್ದರೆ ಅವರ ಮುಖಾಂತರ ತೋರಿಸ್ಕೊಂಡು ನೀವು ಅದನ್ನು ಮಾಡ್ಬೋದು ತುಂಬ ಚೆನ್ನಾಗಿ

ಓಕೆ ಹುಟ್ಟಿದಲ್ಲಿ ಸರ್ ತಾವು ಓಕೆ ಸರಿ ರೇವತಿ ನಕ್ಷತ್ರ ಮೀನರಾಶಿ ಜಾತಕನ ಸರ್ ಹೌದ ಅದೊಕೆ ಈಗ ಶುಕ್ರದೇಶ ತರ್ಟಿ ಏಟ್ ರನ್ನಿಂಗ್ ಆಗ್ತಾ ಉಂಟು ತರ್ಟಿ ಸೀರೀಸ್ ಬಹಳ ಜಾಗ್ರತೆ ಬೇಕು ಸರ್ ನಿಮಗೆ ತರ್ಟಿ ಸೀರೀಸ್ ಅಲ್ಲಿ ಮೋಸ ಹೋಗ್ತಿರಂತ ತುಂಬಾ ಇಂಡಿಕೇಶನ್ ಇದೆ ಅಷ್ಟು ಸುಲಭ ಅಂತ ಖಂಡಿತ ಅಲ್ಲ ಬಾರಿ ಬಾರಿಗೂ ಕಾರ್ಯಕ್ಷೇತ್ರ ವಿಚಾರದಲ್ಲಿ ಸಮಸ್ಯೆಗಳನ್ನು ಅನುಭವಿಸ್ತಾರೆ ಇಂಡಿಕೇಶನ್ ಸರ್ ಏನ್ ತಿಳ್ಕೊಳ್ಬೇಕು ಸರ್ ಹೇಳಿ ಬಿಡಿ ಅನ್ನೋದು ಸರ್ ಇದು ಸ್ವಲ್ಪ ಏನಂದ್ರೆ ಮನೆ ಮನೆ ಅದಕ್ಕೆ ನಿಮಗೆ ಒಂದೇ ಮಾತು ಹೇಳ್ತೀನಿ ಸರ್ ಮನೆ ಕಟ್ಟುದಕ್ಕೆ ಈಗ ಹೋಗುದೇ ಬೇಡ ನೀವು ಆಗುದೇ ಇಲ್ಲ ಅದು ಮೋಸ ಹೋಗ್ತೀರಾ ಅಂತ ಅರ್ಥ ಆಯ್ತಾ ನಾನು ಹೇಳ್ತೀನಿ ನಿಮಗೆ ಫೋರ್ಟಿ ಬರ್ಲಿ ಫೋರ್ಟಿ ಬಂದೆ ನೀ ಸೈಡ್ ತೆಗ್ದಿದ್ರೆ ಹಾಗೇನೇ ಇರ್ಲಿ ಪರವಾಗಿಲ್ಲ ಮನೆ ಮಾಡ್ಲಿಕ್ಕೆ ಹೋಗ್ಬೇಡಿ ಬಟ್ ಫೋರ್ಟಿ ನಂತರ ಮಾಡ್ಕೊಳ್ಳಿ ಅದು ಒಳ್ಳೆ ರಿಸಲ್ಟ್ ಅನ್ನ ಕೊಡುತ್ತೆ ನಿಮ್ಗೆ ಸರಿ ಸರ್ ಈ ಮೂವತ್ತ್ ಮೂರ ನಂತರ ಸಮಸ್ಯೆನೇ ಉಂಟಲ್ವ ಸರ್ ಎಲ್ಲಾ ರೀತಿಯಲ್ಲಿ ಕೂಡ ತರ್ಟಿ ತ್ರೀಯ ನಂತರ ತರ್ಟಿ ಟು ಟು ತರ್ಟಿ ತ್ರೀ ಟು ತರ್ಟಿ ನೈನ್ ಅಲ್ಲಿ ಸಮಸ್ಯೆ ಅನ್ಬಹುದು ಫೋರ್ಟಿ ಬಂದ ನಂತರ ಮನೆ ಮಾಡುವಂತ ಯೋಗ ಬಗ್ಗೆ ಕ್ರಿಯೇಟ್ ಆಗುತ್ತೆ ಆ ಮೂವ್ಮೆಂಟ್ ಅಲ್ಲಿ ಮಾಡ್ಕೊಳ್ಳಿ ಏನು ಸಮಸ್ಯೆ ಎಲ್ಲ ತುಂಬಾ ಚೆನ್ನಾಗಿರ್ತೀರಾ ಓಕೆನಾ ಈ ಜಾತಕ ನೋಡ್ಕೊಳ್ಬೇಕು ಸರ್ ಈ ಜಾತಕ ಮೋಸಗಳನ್ನ ನೋಡುತ್ತೆ ಇಂಡಿಕೇಶನ್ ಇದೆ ಬಹಳ ಜಾಗೃತರಾಗಿರಬೇಕು ಆರೋಗ್ಯದ ವಿಚಾರದಲ್ಲಿ ಬಾರಿ ಬಾರಿಗೂ ತೊಂದರೆಗಳು ಉಂಟಾಗ ಮತ್ತೊಂದು ಇಂಡಿಕೇಶನ್ ಇದೆ ಅದರ ಬಗ್ಗೆ ನೋಡ್ಕೊಳ್ಬೇಕು ಸರ್ ರೈಟ್ ಬಾಕಿ ಓಕೆ ನಲ್ವತ್ತು ಬರುವರೆಗೂ ವೇಟ್ ಮಾಡಿ ಅಷ್ಟೇ ವೇಟ್ ಮಾಡಿ ಮತ್ತೆ ಮನೆ ಮಾಡಿ ಒಳ್ಳೇದಾಗ್ಲಿ ಸರ್ ಎಸ್ ಸರ್ ಓಕೆ ಅದು ನಿಮ್ಗೆ ಗೊತ್ತಾಯ್ತೀವಿ ಅದಕ್ಕೋಸ್ಕರ ಒಂದು ಸೈಟನ್ನು ಪರ್ಚೇಸ್ ಮಾಡಬೇಕಂದ್ರೆ ಸೈಟ್ ದಯವಿಟ್ಟು ಯಾರಾದರೂ ಒಂದು ಎಕ್ಸ್ಪರ್ಟ್ಸ್ ಇದ್ದಾರೆ ಅವ್ರನ್ನ ಕರ್ಕೊಂಡು ಹೋಗಿ ಅದನ್ನು ತೋರಿಸಿ ನಿಮಗೆ ಬೇಕಾ ಬೇಡ ಅಂತ ಅಲ್ವಾ ಎಲ್ಲಿ ಎತ್ತರ ತಗ್ಗು ಏನು ಉಂಟು ಅದನ್ನು ಬಹಳ ಸೂಕ್ಷ್ಮವಾಗಿ ಪರಿಗಣನೆ ತೆಗೆದುಕೊಳ್ಬೇಕು ನೀವು ಎತ್ತರ ಅಲ್ವಾ ಕೆಲವೊಮ್ಮೆ ಏನಾಗುತ್ತೆ ಸರ್ ನೀವು ಒಂದು ಕಂಪೌಂಡ್ ಮಾಡಿ ಕಂಪೌಂಡ್ ಕಟ್ಟಿ ಮನೆ ಮಾಡ್ಕೊಳ್ಬೋದು ತೊಂದರೆ ಇಲ್ಲ ಹಾಗಲ್ಲ ಓಕೆನಾ ಯಾಕಂದ್ರೆ ಒಂದು ವೇಳೆ ತಗ್ಗು ಪಾರ್ಟ್ ಉಂಟು ಈಗ ಪಶ್ಚಿಮದಲ್ಲಿ ತಗ್ಗಾಗಿ ದಕ್ಷಿಣದಲ್ಲಿ ತಗ್ಗಾಗಿಬಿಟ್ಟಿದೆ ನೈಋತ್ಯ ತಗ್ಗಾಗಿಬಿಟ್ಟಿದೆ ಅದು ಬಹಳಷ್ಟು ಸಮಸ್ಯೆಗಳನ್ನು ಕ್ರಿಯೇಟ್ ಮಾಡ್ತೀವಿ ನಿಮಗೆ ಗೊತ್ತೇ ಇಲ್ಲ ಯಾಕಂದ್ರೆ ಅಲ್ಲಿ ಬರ್ಕತ್ ಬರ್ಲಿಕ್ಕೆ ಬಿಡುವುದೇ ಇಲ್ಲ ನಿಮಗೆ ಇವತ್ತೆಲ್ಲ ನಾಳೆ ನಿಮ್ಮನ್ನು ಮುಳುಗಿಸೋದಂತೂ ಗ್ಯಾರಂಟಿ ಈ ಪರಿಸ್ಥಿತಿ ಕೂಡ ಖಂಡಿತ ಇದ್ದೇ ಇರುತ್ತೆ ಆನಂದ್ರೆ ನೀವು ಮನೆ ಮಾಡಬೇಕಾದ್ರೆ ಅದು ಸೈಟ್ ನೋಡ್ಕೊಳ್ಳಿ ಎಲ್ಲಿಂದೆಲ್ಲ ರೋಡ್ ಹೋಗ್ತಾ ಉಂಟಂದ ಎಲ್ಲಿಂದ ರೋಡ್ ಹೋಗ್ತಾ ಅದಕ್ಕೆ ಅಲ್ವಾ ಈಗ ಎಣಿಸ್ಕೊಳ್ಳಿ ನಿಮಗೆ ಒಂದು ವೇಳೆ ಒಂದು ವೇಳೆ ಅಣಿಸ್ಕೊಳ್ಳಿ ನಿಮಗೆ ಉತ್ತರ ಮತ್ತೆ ಪೂರ್ವದಿಂದ ರೋಡ್ ಹೋಗ್ತಾ ಉಂಟದೆ ಉತ್ತರದಿಂದಲೂ ರೋಡ್ ಇದೆ ಪೂರ್ವದಿಂದ ರೋಡ್ ಇದೆ ಅದು ನಾರ್ತ್ ಈಸ್ಟ್ನ ಸೈಟ್ ಆಯ್ತು ಅದು ಓಕೆ ಈ ನಾರ್ತ್ ಈಸ್ನ ಸೈಟ್ ಯಾರಿಗೆ ಅದು ಬಹಳಷ್ಟು ಉಪಯೋಗ ಆಗುತ್ತೆ ನಾರ್ತ್ ಈಸ್ಟ್ಗೆ ಸಂಬಂಧಪಟ್ಟಂತೆ ಅದು ಉಪಯೋಗ ಆಗುವಂತದ್ದು ಯಾರಿಗೆ ಅದು ಯಾರೆಲ್ಲ ಧಾರ್ಮಿಕತೆಯಲ್ಲಿ ಇರ್ತಾರೆ ಧರ್ಮಕ್ಕೆ ಸಂಬಂಧ ಕೆಲಸ ಮಾಡ್ತಾರೆ ಅಷ್ಟು ರೈಟ್ ವೇ ಅಲ್ಲಿ ಇರ್ತಾರೆ ಲೈಫಲ್ಲಿ ಅವರಿಗೆಲ್ಲ ನಾರ್ತ್ ಈಸ್ಟ್ ಕಾರ್ನರ್ ಸೈಟ್ ಏನು ಅದು ಕೆಲಸ ಮಾಡಿಯೇ ಮಾಡುತ್ತೆ ಅವರಿಗೆ ಒಳ್ಳೆ ರಿಸಲ್ಟ್ ಅನ್ನು ಕೊಡುತ್ತೆ ಈಗ ನೀವು ಪೌರತ್ಯ ಮಾಡ್ತೀರಾ ಜ್ಯೋತಿಷ ಮಾಡ್ತೀರಾ ವಾಸ್ತು ಮಾಡ್ತೀರಾ ಧಾರ್ಮಿಕ ಧಾರ್ಮಿಕತೆಗೆ ಸಂಬಂಧ ಯಾವುದೇ ಕೆಲಸ ಕಾರ್ಯಗಳನ್ನು ಮಾಡ್ತೀರಾ ಅಂದಾಗ ನಿಮಗೆ ನಾರ್ತ್ ಈಸ್ಟ್ ನ ಸೈಟ್ ಅದು ಅತ್ಯುತ್ತಮ ರೀತಿಯ ರಿಸಲ್ಟ್ ಅನ್ನು ಹಂಡ್ರೆಡ್ ಪರ್ಸೆಂಟ್ ಕೊಟ್ಟೆ ಕೊಡುತ್ತೆ ಖಂಡಿತ ಅದನ್ನು ಮಾಡಿಕೊಡ್ಬೋದು ನೀವು ಪರವಾಗಿಲ್ಲ ಅದೇ ರೀತಿ ಅಂಚ್ಕೊಳ್ಳಿ ನಾರ್ತ್ ವೆಸ್ಟ್ ನಾರ್ತ್ ವೆಸ್ಟ್ ಸೈಟ್ ಹೇಗೆ ಗೊತ್ತಾಗುತ್ತೆ ನಿಮಗೆ ನಿಮಗೆ ಪಶ್ಚಿಮ ಮತ್ತೆ ಉತ್ತರದಲ್ಲಿ ಮಾರ್ಗ ಇರಬೇಕು ಪಶ್ಚಿಮದಲ್ಲೂ ಮಾರ್ಗ ಇರಬೇಕು ಉತ್ತರದಲ್ಲೂ ಮಾರ್ಗ ಅದನ್ನ ನಾರ್ತ್ ವೆಸ್ಟ್ ಸೈಟ್ ಅಂತ ಕರಿತೀವಿ ಹಾಗಾದ್ರೆ ನಾರ್ತ್ ವೆಸ್ಟ್ ಸೈಟ್ಗೆ ಬಂದಾಗ ಅಂದ್ರೆ ವಾಯುವ್ಯದ ಭಾಗದ ಸೈಟ್ ಯಾರಿಗೆ ಅದು ಕೆಲಸ ಮಾಡುತ್ತೆ ಯಾರೆಲ್ಲ ಇದ್ದಾರೆ ಯಾರೆಲ್ಲ ದೂರ ಹೋಗ್ತಾ ಇರ್ತಾರೆ ಆ ಮನೆಯಲ್ಲಿ ಯಾರಿರ್ಲಿ ಇರುವುದೇ ಇಲ್ಲ ಮನೆ ಇರ್ತದೆ ಎಲ್ಲ ಕೆಲಸಕ್ಕೆ ಹೋಗ್ತಾ ಇರ್ತಾರೆ ರೈಟ್ ಆ ನಂತರ ಯಾರೆಲ್ಲ ಸೊಲ್ಯೂಷನ್ ಪ್ರೊವೈಡ್ ಮಾಡುವಂಥ ಕೆಲಸವನ್ನು ಮಾಡ್ತಾರೆ ಯಾವುದೇ ಕಂಪನಿಯಲ್ಲಿ ಇರ್ಬೋದು ಅಥವಾ ಬೇರೆ ಯಾವುದೇ ಒಂದು ರೀತಿಯ ಸೊಲ್ಯೂಷನ್ ಪ್ರೊವೈಡ್ ಕೆಲಸ ಮಾಡ್ತಾ ಇರ್ತಾರೆ ಅವರಿಗೆಲ್ಲ ಏನಾಗುತ್ತೆ ಆ ಸೈಟ್ ಬಹಳ ಚೆನ್ನಾಗಿ ವರ್ಕ್ ಆಗುತ್ತೆ ಯಾವುದು ನಾರ್ತ್ ವೆಸ್ಟ್ ವಾಯುವ್ಯದ ಭಾಗದ ಸೈಟ್ ಬಹಳ ಚೆನ್ನಾಗಿ ವರ್ಕ್ ಆಗುವಂಥದ್ದು ಅವ್ರ ಅದನ್ನು ಪರ್ಚೇಸ್ ಖಂಡಿತ ಮಾಡ್ತಾರೆ ಅವ್ರಿಗೆ ಯಾವುದೇ ಸಮಸ್ಯೆಗಳು ಕ್ರಿಯೇಟ್ ಆಗಲ್ಲ ಅದೇ ರೀತಿ ಅನ್ಸ್ಕೊಳ್ಳಿ ನಿಮಗೆ ದಕ್ಷಿಣ ಮತ್ತೆ ಪಶ್ಚಿಮದಲ್ಲಿ ರೋಡ್ ಇದೆ ಅಂದಾಗ ಅದು ನೈಋತ್ಯದ ಸೈಟ್ ಬಂತು ಈಗ ಅದು ಪರವಾಗಿಲ್ಲ ನೈಋತ್ಯ ಸೈಟ್ ನೈಋತ್ಯ ಸೈಟ್ ಯಾರಿಗೆ ಅದು ಕೆಲಸ ಮಾಡುತ್ತೆ ನೀವು ವಿದೇಶದಲ್ಲಿ ಇದ್ದಾಗ ನೀವು ವಿದೇಶದಲ್ಲಿ ಇದ್ದೀರಾ ಮಲ್ಟಿ ನ್ಯಾಷನಲ್ ಇದ್ದೀರಾ ಟೆಕ್ನಿಕಲ್ ನಾಲೆಜ್ ಅನ್ನು ಪಡ್ಕೊಂಡಿದ್ದೀರಾ ಆಗಿ ನೀವು ಕೆಲಸ ಮಾಡ್ತೀರಾ ಇಂಜಿನಿಯರಿಂಗ್ ಕೆಲಸ ಮಾಡ್ತೀರಾ ಸಂಶೋಧನಾ ಸಂಶೋಧನಾ ಫೀಲ್ಡ್ ಅಲ್ಲಿ ಕೆಲಸ ಮಾಡ್ತೀರಾ ಅಂದಾಗ ನಿಮಗೆ ದಕ್ಷಿಣ ಮತ್ತೆ ಪಶ್ಚಿಮದ ರೋಡ್ ಇರುವಂತಹ ಸೈಟ್ ಏನುಂಟು ಅದು ಚೆನ್ನಾಗಿ ಕೆಲಸ ಮಾಡ್ತಾ ಇದೆ ಸೊ ಅಲ್ಲಿ ನೀವು ತಗೊಳ್ಬಹುದು ಪರವಾಗಿಲ್ಲ ಇನ್ನೊಂದು ಸೈಟ್ ಏನಿರ್ತದೆ ಅದು ಬಂದು ನಿಮ್ಗೆ ಪೂರ್ವ ಮತ್ತೆ ದಕ್ಷಿಣದ ಸೈಟ್ ಅದು ಬಂದು ಸೌತ್ ಈಸ್ಟ್ ಕಾರ್ನರ್ ಪೂರ್ವ ಮತ್ತೆ ದಕ್ಷಿಣದ ಮಾರ್ಗ ಅದು ಸೌತ್ ಈಸ್ಟ್ ಕಾರ್ನರ್ ಈಗ ಕೆಲವರ ಅಭಿಪ್ರಾಯನೂ ಸೌತ್ ಈಸ್ಟ್ ಕಾರ್ನರ್ ಸೈಟ್ ಒಳ್ಳೇದಲ್ಲ ಅಂತ ಬಟ್ ಯಾರಿಗೆ ಅದು ಒಳ್ಳೇದಾಗುತ್ತೆ ಯಾರೆಲ್ಲ ಅಗ್ನಿ ರಿಲೇಟೆಡ್ ಕೆಲಸ ಮಾಡ್ತಾರೆ ಅಲ್ವಾ ಅಗ್ನಿ ರಿಲೇಟೆಡ್ ಅಗ್ನಿಗೆ ಸಂಬಂಧಪಟ್ಟಂತೆ ಟೆಕ್ನಿಕಲ್ ಗೆ ಸಂಬಂಧಪಟ್ಟಂತೆ ಟೆಕ್ನಕಲ್ ಟೆಕ್ನಿಕ್ ಟೆಕ್ನಾಲಜಿ ಟೆಕ್ನಾಲಜಿಯನ್ನ ಮಾಡ್ಕೊಂಡಿರ್ತಾರೆ ಆ ಸಂಶೋಧನೆ ಮಾಡುವರು ಅಲ್ಲಿ ಕೂಡ ಇರ್ತಾರೆ ಅವ್ರಿಗೆ ಅದು ತುಂಬಾ ಚೆನ್ನಾಗಿ ವರ್ಕ್ ಆಗುತ್ತೆ ಸಾಫ್ಟ್ವೇರ್ ಕಂಪನಿ ಇರ್ತದೆ ಸಾಫ್ಟ್ವೇರ್ ಕಂಪನಿಯನ್ನ ನಡೆಸ್ತಾ ಇರ್ತಾರೆ ಸಾಫ್ಟ್ವೇರ್ ಕಂಪನಿಯಲ್ಲಿ ಕೆಲಸ ಮಾಡ್ತಾರೆ ಅವರಿಗೆಲ್ಲ ಸೌತ್ ಈಸ್ಟ್ ನ ಸೈಟ್ ಏನು

ಅಷ್ಟೇ ಇರೋದು ಅಥವಾ ಮನೆಯ ವಾಸ್ತು ಪ್ರಿಪೇರ್ ಮಾಡಿ ಅಥವಾ ಡಾಕ್ಟರ್ ಬಳಿಗೆ ಹೋಗಿ ಎರಡರಲ್ಲಿ ಒಂದು ಯಾಕಂದ್ರೆ ನಿದ್ದೆ ಬರ್ತಾ ಇಲ್ಲ ಅಂದಾಗ ದಕ್ಷಿಣದ ಭಾಗ ಸರಿ ಇಲ್ಲ ಅಂತ ದಕ್ಷಿಣ ಭಾಗ ಪ್ರಾಬ್ಲಮ್ ಗಳಾಗಿದೆ ಅದಕ್ಕೋಸ್ಕರ ನಿದ್ದೆ ಬರ್ ರಿಲ್ಯಾಕ್ಸೇಷನ್ ಆಗ್ಲಿಕ್ಕೆ ಬಿಡ್ತಾ ಇಲ್ಲ ಮಾರ್ತಾ ಇತ್ತು ನಿಮಗೆ ಅದು ಯಾರಿಗಾದ ಒಬ್ಬರಿಗೆ ಬಂದೇ ಬರ್ತಪ್ಪ ನಿಮ್ಗೆ ನಿಮ್ಮ ಜಾತಕದಲ್ಲಿ ಹಾಗೆ ಉಂಟು ಅದಕ್ಕೋಸ್ಕರ ನಿಮ್ಗೆ ಅದು ದಕ್ಷಿಣದ ಭಾಗ ಒಳಗಾಗಿದೆ ಅಥವಾ ಪ್ರಾಬ್ಲಮ್ ಆಗುತ್ತೆ ರೈಟ್ ಏನೂ ಆಗಿಲ್ಲ ಅಂದ್ರೆ ಕೊನೆಗೆ ಇರೋದು ವಾಸ್ತು ಅಲ್ಲಮ್ಮ ಬೇರೆ ಏನು ಕೂಡ ಇಲ್ಲ ಓಕೆನಾ ಅದನ್ನ ಮಾಡ್ಕೊಳ್ಳಿಕ್ಕೆ ಪ್ರಯತ್ನ ಮಾಡಿ ಮೇ ಬಿ ಒಳ್ಳೆ ರಿಸಲ್ಟ್ ಬರುತ್ತೆ ನಕ್ಷತ್ರ ಯಾವ್ದಮ್ಮ ನಿಮ್ದು ಹೇಳಿ ಓಕೆ ಶ್ರಾವಣ ನಕ್ಷತ್ರ ಮಕರ ರಾಶಿ ಜಾತಕ ಹೆಸರು ದಿವ್ಯಾ ಅಂತ ಇಟ್ಕೊಂಡಿದೀರಿ ರೈಟ್ ಓಕೆನಾ ಅಂತ ಹೆಸರು ಇಟ್ಕೊಂಡಾಗ ಆರೋಗ್ಯದಲ್ಲಿ ಸಮಸ್ಯೆ ಬರ್ಲೇಬೇಕಂತ ಉಂಟಲ್ಲಮ್ಮ ಶಿವಲಗ್ನ ಜಾತಕ ದಿವ್ಯಾ ಅಂತ ಹೆಸರು ಹಂಡ್ರೆಡ್ ಪರ್ಸೆಂಟ್ ಆರೋಗ್ಯದಲ್ಲಿ ಸಮಸ್ಯೆ ಕ್ರಿಯೇಟ್ ಆಗುತ್ತೆ ಬಂದೀಗ ಆರೋಗ್ಯದಲ್ಲಿ ಸಮಸ್ಯೆ ರೈಟ್ ಓಕೆನಾ ಏನ್ ಮಾಡ್ಬೇಕು ನೀವು ಆದಿತ್ಯವರ ಆದಿತ್ಯವ್ರ ದಿವಸ ಸ್ವಲ್ಪ ಗೋಧಿಯನ್ನ ಒಂದು ಕಿಲೋ ಅಥವಾ ಹತ್ತು ಕಿಲೋ ಗೋಧಿಯನ್ನ ನಿಮ್ಮ ಕೈಯಿಂದ ಯಾರಿಗಾದ್ರು ದಾನ ಮಾಡ್ತಾ ಬನ್ನಿ ಪ್ರತಿ ಪ್ರತಿ ಆದಿತ್ಯವರ ಮಾಡ್ಕೊಳ್ಳಿ ಒಂದು ಹತ್ತು ಆದಿತ್ಯವರ ಮಾಡ್ಕೊಳ್ಳಿ ಮೇ ಬಿ ಒಂದು ಒಳ್ಳೆ ರಿಸಲ್ಟ್ ಅನ್ನ ಪಡ್ಕೊಳ್ಳುವಂತ ಯೋಗ ಬಗ್ಗೆ ಕ್ರಿಯೇಟ್ ಆಗುತ್ತೆ ನಿಮಗೆ ರೈಟ್ ಓಕೆನಾ ಅಷ್ಟೊಂದು ಯಾರಿಗೆ ಬೇಕಾದ್ ಕೊಡಿಮಾ ಯಾರು ನೀಡಿ ಪೀಪಲ್ಸ್ ತುಂಬಾ ಜನ ಇರ್ತಾರೆ ಕೆಲವರಿಗೆ ಅವಶ್ಯಕತೆ ಇರ್ತದೆ ಅವರಿಗೆ ಕೊಟ್ಟು ಬಿಡಿ ಓಕೆನಾ ಓಕೆ ಆನಂತರ ಮನೆಯನ್ನ ಸರಿ ಮಾಡ್ಕೊಳಿಮ್ಮ ಒಳ್ಳೇದಾಗ್ ಬಿತ್ತಾಯ ಕರೆ ಮಾಡಿದಕ್ಕೆ ತುಂಬಾ ತುಂಬಾ ಧನ್ಯವಾದಗಳಮ್ಮ ಕೆಲವೆಲ್ಲ ಪ್ರಶ್ನೆಗಳು ಮಾಮೂಲಿ ಅಂತ ಅನಿಸ್ತದೆ ನನಗೆ ಅದು ಇಂಟ್ರೆಸ್ಟೇ ಆಗಲ್ಲ ಆನ್ಸರ್ ಮಾಡಲಿಕ್ಕೆ ಮಾಮೂಲಿ ಅನಿಸುತ್ತೆ ಯಾಕಂದರೆ ಅಥವಾ ಡಾಕ್ಟ್ರ್ ಬಳಿಗೆ ಹೋಗಿ ಅಥವಾ ಮನೆ ಸರಿ ಮಾಡ್ಕೊಳ್ಳಿ ಈಗ ನಿಮಗೆ ನಿರಂತರವಾಗಿ ಪ್ರಾಬ್ಲಮ್ ಕಾಡ್ತಾ ಉಂಟು ಅಂತಾದಾಗ ಅದಕ್ಕೆ ವಾಸ್ತು ಪ್ರಿಪೇರ್ ಮಾಡಲೇಬೇಕು ನೀವು ವಾಸ್ತು ಪ್ರಿಪೇರ್ ಮಾಡಿಲ್ಲ ಅಂದರೆ ಅದು ಅದು ಸುಲಭ ಅಲ್ಲ ಅಷ್ಟು ಸುಲಭ ಅಲ್ಲ ಅದು ಮುಂದುವರಿಸ್ಕೊಂಡು ಹೋಗಲಿಕ್ಕೆ ಸೊ ಇದನ್ನು ಯಾವತ್ತೂ ನೆನಪಿಟ್ಕೊಳ್ಳಿ ರೈಟ್ ತಾನೆ ಓಕೆನಾ ಓಕೆನಾ ಎಲ್ಲ ಸಿಲ್ಲಿ ಆಗಿರ್ತದೆ ಅಲ್ವ ಅದನ್ನು ಮಾಡ್ಕೊಂಡಾಗ ಅದು ಒಳ್ಳೆ ರೀತಿ ರಿಸಲ್ಟ್ ಅಂತೂ ಕೊಟ್ಟೆ ಕೊಡೋದು ಹಂಡ್ರೆಡ್ ಪರ್ಸೆಂಟ್ ಕ್ರಿಯೇಟ್ ಮಾಡ್ತೀರ ರೈಟ್ ಓಕೆ ಈಗ ಗೊತ್ತಾಯ್ತು ನಿಮಗೆ ನೋಡಿ ಇನ್ನೊಂದು ವಿಚಾರ ಏನಂದರೆ ನೀವೊಂದು ಸೈಟ್ ತಗೊಂಡಿರ್ತೀರಾ ಓಕೆ ಒಂದು ಸೈಟ್ ಒಂದು ಎಣಿಸ್ಕೊಳ್ಳಿ ನೀವೊಂದು ಒಂದು ಇಪ್ಪತ್ತು ಸೆನ್ಸ್ ಸೈಟ್ ತಗೊಂಡಿರ್ತೀರಿ ರೈತಾನೆ ಈಗ ಅದು ಸೈಟ್ ಇದೆ ನಿಮ್ದು ತುಂಬಾ ಚೆನ್ನಾಗಿದೆ ಪರವಾಗಿಲ್ಲ ಅಲ್ವಾ ರೋಡ್ ಎಲ್ಲ ಚೆನ್ನಾಗಿದೆ ಆಚೆ ಓಕೆ ಅಥವಾ ಉತ್ತರದಲ್ಲಿ ಪೂರ್ವದಲ್ಲಿ ರೋಡ್ ಇದೆ ಓಕೆ ಪರವಾಗಿಲ್ಲ ಈಗ ಇಲ್ಲಿ ನೆನ್ಪಿಟ್ಕೊಳ್ಳಿ ಇಲ್ಲಿ ಮಾತ್ರ ನೀವು ನೈಋತ್ಯ ಭಾಗದಲ್ಲಿನೇ ಮನೆ ಸ್ಟಾರ್ಟ್ ಮಾಡ್ಬೇಕು ಅವ್ರದ್ದು ಬೇರೆ ಎಲ್ಲಿ ಕೂಡ ಮಾಡುವ ಹಾಗಿಲ್ಲ ಇದು ನೆನ್ಪಿಟ್ಕೊಳ್ಬೇಕು ರೈಟ್ ತಾನೇ ಓಕೆನಾ ಈಗ ನೀವು ಎಲ್ಲಿ ರೋಡ್ ಉಂಟು ಅಲ್ಲಿಂದ ಸೈಟ್ ಪರ್ಚೇಸ್ ಮಾಡೋ ವಿಷಯ ಬೇರೆ ಓಕೆನಾ ಅದೊಂದು ವಿಷಯನೇ ಬೇರೆ ಬಟ್ ನೀವು ಪರ್ಚೇಸ್ ಸೈಟ್ ಅನ್ನ ಪರ್ಚೇಸ್ ಮಾಡಿದ ನಂತರ ಆ ಸೈಟ್ ನೈಋತ್ಯ ಭಾಗದಿಂದಲೇ ಮನೆಯನ್ನ ರೇಸ್ ಮಾಡ್ಬೇಕು ನೀವು ನೈಋತ್ಯ ಭಾಗದ ಮನೆಯನ್ನು ಸ್ಟಾರ್ಟ್ ಮಾಡಬೇಕು ಸೊ ಇದನ್ನ ಮಾಡಿಲ್ಲ ಅಂದ್ರೆ ಮತ್ತೆ ಸಮಸ್ಯೆ ಕ್ರಿಯೇಟ್ ಆಗುತ್ತೆ ಈಗ ಏನಾಗುತ್ತೆ ಕೆಲವರು ಏನ್ ಮಾಡಿರ್ತಾರೆ ನಿಮ್ಮ ಸೌತ್ ಈಸ್ಟ್ ಅಲ್ಲಿ ಮನೆಯನ್ನ ಕಟ್ಟಲಿಕ್ಕೆ ಶುರು ಮಾಡ್ತಾರೆ ಇದು ಬಹಳ ಪ್ರಾಬ್ಲಮ್ ಕ್ರಿಯೇಟ್ ಮಾಡ್ತಾರೆ ಹಣಕಾಸಿನ ಎಲ್ಲ ಹಣಕಾಸು ಆಗುತ್ತೆ ಆಕಸ್ಮಿಕ ದುರಂತಗಳು ಆ ಮನೆಯಲ್ಲಿ ಜರಲಿಕ್ಕೆ ಸ್ಟಾರ್ಟ್ ಆಕಸ್ಮಿಕ ಅವಘಡಗಳು ಸ್ಟಾರ್ಟ್ ನಿಮ್ಗೆ ಗೊತ್ತಾಗಲ್ಲ ಮಾಡ್ತಾರೆ ಈ ಪರಿಸ್ಥಿತಿ ಕ್ರಿಯೇಟ್ ಆಗುತ್ತೆ ಅದೇ ನಾರ್ತ್ ಈಸ್ಟ್ ಅಲ್ಲಿ ಮನೆ ಮಾಡಿದ್ರಿ ನಿಮ್ಮ ಸೈಟ್ ಉಂಟು ನಾರ್ತ್ ಈಸ್ಟ್ ಅಲ್ಲಿ ಮಾಡಿದ್ರಿ ಇಲ್ಲಿ ಕೂಡ ಈಗ ನಿಮ್ಮ ಅಭಿವೃದ್ಧಿಗೆ ಅಭಿವೃದ್ಧಿ ಆಯ್ತು ಈಗ ಗುರು ಕೆಟ್ಟೋಗ್ಬಿಟ್ಟ ಸೊ ಪ್ರಾಬ್ಲಮ್ ಕ್ರಿಯೇಟ್ ಆಯ್ತು ಹೆಲ್ತ್ ಕೂಡ ಪ್ರಾಬ್ಲಮ್ ಕ್ರಿಯೇಟ್ ಆಯಿತು ಗಂಡು ಮಕ್ಕಳಿಗೆ ಒಂದು ವಿಶೇಷ ಸಮಸ್ಯೆ ಆಯಿತು ಇದು ಕೂಡ ಆಗುವಂತದ್ದಲ್ಲ ನಾರ್ತ್ ವೆಸ್ಟ್ ಅಲ್ಲಿ ನೀವು ಮನೆ ಕಟ್ಟಿದ್ರಿ ಈಗ ನಾರ್ತ್ ವೆಸ್ಟ್ ಮನೆಗಳಲ್ಲಿ ಚಂದ್ರ ಡಿಸ್ಟರ್ಬೆನ್ಸ್ ಆದ ಖಂಡಿತ ಆ ಮನೆಯಲ್ಲಿ ಮಾನಸಿಕ ಒಂದು ಹಂಡ್ರೆಡ್ ಪರ್ಸೆಂಟ್ ಬರಲ್ಲ ಎಲ್ಲಾ ರೀತಿಯಲ್ಲಿ ಕೂಡ ಸಮಸ್ಯೆ ನೀವು ಅಂತ ಆದಾಗ ನೈಋತ್ಯ ಭಾಗದಲ್ಲಿನೇ ನೀವು ಒಂದು ಮನೆಯನ್ನು ರೈಸ್ ಮಾಡಬೇಕಾದಂತಹ ಅನಿವಾರ್ಯ ಅಲ್ಲಿ ಕೂಡ ಲೆಕ್ಕಾಚಾರ ಉಂಟು ಎಷ್ಟು ಜಾಗವನ್ನ ಬಿಟ್ಟು ನೀವು ಹೋಗ್ಬೇಕಂತ ಖಂಡಿತ ಅದರ ಬಗ್ಗೆ ಮಾತಾಡ್ತೀನಿ ಕರೆಯಲ್ಲಿದ್ದಾರೆ ಜಸ್ಟ್ ಮಾತಾಡ್ಬೇಡ ಹಲೋ ಹಲೋ ಸರ್ ನಮಸ್ತೆ ಯಾರು ಮಾತಾಡ್ತಿದ್ರಿ ಸರ್ ಇಲ್ಲಿಂದ ಶಂಕರ್ ಅಂತ ಬೆಂಗಳೂರು ಸರ್ ಯಾರ ಬಗ್ಗೆ ತಿಳ್ಕೋಬೇಕು ಸರ್ ನಮ್ಮ ಬಗ್ಗೆನೇ ತಿಳ್ಕೊಬೇಕು ನಿಮ್ಮ ಹುಟ್ಟಿದ ದಿನಾಂಕ ಸರ್ ರಾತ್ರಿ ಹುಟ್ಟಿದಲ್ಲಿ ಸರ್ ಬೆಂಗಳೂರು ಓಕೆ ರೇವತಿ ನಕ್ಷತ್ರ ಮೀನರಾಶಿ ಜಾತಕನ ಹೌದು ಸರ್ ಒಮ್ಮೆ ಹೆಸರು ರಿಪೀಟ್ ಮಾಡಿದ್ರೆ ಶಂಕರ್ ಅಂತ ಹೆಸರ ಶಂಕರ್ ಓಕೆ ಶಂಕರ್ ಅಂತ ಹೆಸರು ಹೇಳಿ ಸರ್ ಏನ್ ತಿಳ್ಕೊಳ್ಬೇಕು ನೀವು ಹೇಳಿ ಸರ್ ನಮ್ಮ ಮನೆ ಕಟ್ಟ ವಿಚಾರದಲ್ಲಿ ತಿಳ್ಕೊಬೇಕಾಗಿತ್ತು ಮನೆಗಟ್ಟು ವಿಚಾರ ಈಗ ಬಂದು ನಿಂತಿದೆ ಮನೆಗಟ್ಟು ಯೋಗ ಅಥವಾ ಕನ್ಸ್ಟ್ರಕ್ಷನ್ ಮಾಡ್ತಿರಂತ ಇಂಡಿಕೇಶನ್ ಉಳಿದು ಮಾಡಿ ಈಗ ಹಾ ಅದೇ ಸರ್ ಅದೇ ಕನ್ಫ್ಯೂಷನ್ ಇದೆ ಸರ್ ನನಗೆ ಹೇಳಿ ಏನು ಅಂದ್ರೆ ಸರ್ ಈಗ ನಾನು ಎರಡು ಜಾಗ ಇದೆ ಅದು ಒಂದು ನಮ್ಮ ತಾತವರ ಜಮೀನು ಮತ್ತೆ ಇನ್ನೊಂದು ನಾನು ಒಂದು ಸೈಟ್ ತಗೊಂಡ್ಬಿಟ್ಟಿದ್ದೀನಿ ಏಳ್ನೂರ ಐವತ್ತು ಸ್ಕ್ವೇರ್ ಫೀಟ್ ಇದೆ ಎರಡರಲ್ಲಿ ಯಾವ್ದ್ರಲ್ಲಿ ಕಟ್ಟಬೇಕು ಅನ್ನೋದು ಸ್ವಲ್ಪ ನನಗೆ ಕನ್ಫ್ಯೂಷನ್ ಇದೆ ನಾನು ನಮ್ಮ ಒಂದು ಇನ್ನೊಂದು ಏನು ಅಂತಂದ್ರೆ ಸರ್ ನಮ್ಮ ಈಗ ನಮ್ಮ ತಾತವರ ಜಮೀನಲ್ಲಿ ನಮ್ಮ ತಾತವ್ರದ್ದು ನಾವು ಸಮಾಧಿ ಮಾಡಿದ್ದೀವಿ ಹಾ ಆದ್ರೆ ಅದು ನಾಲ್ಕ್ ಗುಂಟೆ ಇದೆ ನಾಲ್ಕು ಗುಂಟೆ ಇದ್ರಲ್ಲಿ ನಾನ್ ಇವಾಗ ಅಲ್ಲಿ ಕಟ್ಟಬೇಕು ಅಂತ ಇದ್ ಮಾಡ್ತಾ ಇದ್ದೆ ಸರ್ ನಾನ್ ಒಂದ್ ಹೇಳ್ತೀನಿ ಸರ್ ನೀವ್ ಎಲ್ಲಿ ಜಾಗ ನೀವೆಲ್ಲಿ ಪರ್ಚೇಸ್ ಮಾಡಿದ್ರೆ ಅಲ್ಲಿ ಮಾಡಿ ಸರ್ ಓಕೆನಾ ನೀವಲ್ಲಿ ಪರ್ಚೇಸ್ ಮಾಡಿದ್ರೂ ಸ್ಕ್ವೇರ್ ಫೀಟ್ ಅಲ್ಲಿ ಮನೆ ಮಾಡಿ ಸರ್ ಅದು ತುಂಬಾ ವರ್ಕ್ ಆಗುತ್ತೆ ಮತ್ತೆ ಓಕೆನಾ ಈಗ ನಿಮಗೆ ಸಮಯ ಬಂದು ನಿಂತಿದೆ ಸರ್ ಖಂಡಿತ ಒಳ್ಳೆ ರಿಸಲ್ಟ್ ಜಾಸ್ತಿ ತುಂಬಾ ಚೆನ್ನಾಗಿರ್ತೀರಾ ಅದನ್ನ ಮಾಡ್ಕೊಳ್ಳಿಕ್ಕೆ ಪ್ರಯತ್ನ ಮಾಡಿ ತೊಂದರೆ ಇಲ್ಲ ಬಟ್ ಬಟ್ ನೆನ್ಪಿಟ್ಕೊಳ್ಳಿ ಹೊರಗಿನ ತುಂಬಾ ನಂಬೂ ಹಾಗಿಲ್ಲ ಅದೊಂದು ವ್ಯವಹಾರದಲ್ಲಿ ಬಹಳ ಜಾಗುತ್ತೆ ಮನೆ ಅದು ಬಿಟ್ಟರೆ ಬಾಕಿ ವಿಚಾರ ಪರವಾಗಿಲ್ಲ ಒಳ್ಳೆದಾಗ್ಲಿ ಸರ್ ರೈಟ್ನೂರ ಐವತ್ತು ಸ್ಕೋರ್ ಫೀಟ್ ಅಲ್ಲಿ ಒಂದು ಕಡೆ ನೈಋತ್ಯ ಕಡೆ ನಮ್ದು ಸ್ವಲ್ಪ ಜಾಸ್ತಿ ಇದೆ ಸರ್ ಅದನ್ನ ವಾಸ್ತಾರೆ ಜಾಗವನ್ನು ಒಳಪಡಿಸಿ ಅಲ್ಲಿಂದ ಏನು ಕರೆಕ್ಷನ್ ಮಾಡ್ಕೊಳ್ಳಿ ಮಾಡ್ಕೊಳ್ಳಿ ಸರ್ ಓಕೆನಾ ರೈಟ್ ಅಷ್ಟೊಂದು ಮಾಡ್ಕೊಳ್ಳಿ ಸರ್ ತುಂಬಾ ಚೆನ್ನಾಗಿ ವರ್ಕ್ ಆಗಿದೆ ಶಂಕರ್ ಅಂತ ಹೆಸರು ಇಟ್ಕೊಂಡು ಶಂಕರ್ ಅಂದ್ರೆ ಏನು ಅಂತ ಎಲ್ಲಿ ಶಂಕರ ಕೈಲಾಸ ಅಲ್ಲ ಸ್ಮಶಾನವಾಸಿ ಆತ ರೈಟ್ ಆ ಪ್ರಾಬ್ಲಮ್ ಸಾಲ್ವ್ ಮಾಡ್ಬೇಕಂತ ಬೇರೆಯವರ ಪ್ರಾಬ್ಲಮ್ ಸಾಲ್ವ್ ಮಾಡ್ಲಿಕ್ಕೆ ತಾನೇ ಎಲ್ಲ ಸಮಸ್ಯೆಗಳನ್ನ ಮೇಲೆ ಎಳೆದುಕೊಂಡು ಅಲ್ಲಿರ್ತಾನೆ ಆತ ರೈಟ್ ಆ ಬೂದಿಯನ್ನು ಹಚ್ಕೊಂಡು ಅದೇ ರೀತಿ ನೀವು ಕೂಡ ಓಕೆ ಬುದಿಯನ್ನು ಹಚ್ಕೊಂಡು ನಿಲ್ಬೇಕ ಮತ್ತೆ ಅಂದ್ರೆ ಅದರ ಅರ್ಥದ್ದು ಏನು ಕೂಡ ದಕ್ಕುವುದಿಲ್ಲ ಅಂತ ಓಕೆನಾ ಲೈಫಲ್ಲಿ ತುಂಬಾ ಮೋಸಗಳನ್ನ ನೋಡ್ತೀರಾ ತುಂಬಾ ಸಮಸ್ಯೆಗಳನ್ನ ಕ್ರಿಯೇಟ್ ಮಾಡ್ಕೊಂಡಿರ್ತೀರಾ ಭೂಮಿ ವಿಚಾರಕ್ಕೆ ಸಮಸ್ಯೆ ಸಮಸ್ಯೆಗಳನ್ನು ಅನುಭವಿಸಿರ್ತೀರ ಅದರಲ್ಲೂ ಕೂಡ ಈಗ ನೋಡಿ ತರ್ಟಿ ಟು ತರ್ಟಿ ನೈನ್ ಏಜ್ ರನ್ನಿಂಗ್ ಆಯ್ತಲ್ಲ ತರ್ಟಿ ಟು ತರ್ಟಿ ನೈನ್ ಮೂವತ್ತರಿಂದ ಮೂವತ್ತೊಂದು ಅಲ್ಲೇ ನೋಡಿ ಭೂಮಿ ವಿಚಾರ ಮನೆ ವಿಚಾರ ಸಮಸ್ಯೆ ಆಯ್ತು ನಿಮ್ಗೆ ಆನಂತರ ನಿಮ್ಮ ಮ್ಯಾರಿಡ್ ಲೈಫ್ ಇರ್ಬೋದು ಕೆಲಸದ ವಿಚಾರ ಎಲ್ಲ ಆಯ್ತು ತಾನೇ ಎಲ್ಲ ಅನುಭವಿಸಿ ಬಂದಾಯ್ತು ತಾನೆ ಈಗ ಮೂವತ್ತೊಂಬತ್ತರವರೆಗೆ ಓಕೆ ನಾ ಇನ್ನು ಮುಂದಿನ ದಿನಗಳು ಆಶಾದಾಯಕ ಇದು ನಿಮ್ಮ ಮನೆ ಮಾಡೋ ವಿಚಾರದಲ್ಲಿ ಆಶಾದಾಯಕ ಕನ್ಸ್ಟ್ರಕ್ಷನ್ ಮಾಡೋದು ಯೋಗ ಅಂತೂ ಇದೆ ಅದು ಪರವಾಗಿಲ್ಲ ಬಟ್ ವ್ಯವಹಾರದಲ್ಲಿ ಜಾಗೃತೆ ಮಾಡಿ ಶಂಕರ್ ಅವರು ಒಳ್ಳೆದಾಗಲಿ ಒಂದಷ್ಟು ಜನಕ್ಕೆ ನಿಮ್ಮಿಂದ ಸಹಾಯ ಮಾಡಿ ಒಂದಷ್ಟು ಜನಕ್ಕೆ ಬೆಳಕು ತೋರಿಸುವ ಕೆಲಸ ಮಾಡಿ ಇದರಿಂದ ಮತ್ತಷ್ಟು ಒಳ್ಳೆ ರಿಸಲ್ಟ್ ಅನ್ನ ಪಡ್ಕೊಳ್ತೀರಾ ಒಳ್ಳೇದಾಗಲಿ ಸರ್ ಓಕೆ ಸರ್ ಈಗ ಪ್ರಶ್ನೆ ಏನು ಬಂತು ಸರ್ ಆ ಪ್ರಶ್ನೆಗೆ ಉತ್ತರ ಮಾಡಿದೀನಿ ಸರ್ ದಯವಿಟ್ಟು ಇದನ್ನ ಅರ್ಥ ಮಾಡಿ ತುಂಬಾ ಚೆನ್ನಾಗಿರ್ತದೆ ಇನ್ನೊಂದು ಹೇಳ್ತೀನಿ ಸರ್ ಸೊ ಜಗಳ ಮಾಡುವ ಸ್ವಭಾವ ನಿಮ್ದು ದಯವಿಟ್ಟು ಜಗಳ ಮಾಡ್ಲಿಕ್ಕೆ ಹೋಗ್ಬೇಡಿ ಅಂತ ಹೇಳ್ತೀನಿ ಯಾರ ಜೊತೆ ಕೂಡ ಸಿಟ್ಟು ತುಂಬಾ ಬರುತ್ತೆ ನಿಮಗೆ ಅದನ್ನ ಮಾಡಬೇಡಿ ಶಾಂತವಾಗಿರಿ ಶಾಂತವಾಗಿ ಹೋಗಿ ನಿಮ್ಮ ಫೋರ್ಟಿ ಟು ಫೋರ್ಟಿ ನೆಸಿರಿಸ ಎಲ್ಲ ಅಚೀವ್ಮೆಂಟ್ ನಿಮ್ಮ ಪಾಲಿಗೆ ಪಲ್ಲಿಗೆ ಸ್ಟಾರ್ಟ್ ಆಗುತ್ತೆ ಸರ್ ಒಳ್ಳೆದಾಗ್ಲಿ ರೈಟ್ ಸರ್ ಓಕೆ ಓಕೆ ಬಂದ್ ಮೇಡಮ್ ಗೊತ್ತಾಯ್ತೀಗ ಗೊತ್ತಾಯ್ತೀ ಅಲ್ವಾ ತಗೋನ ಈಗ ಅಲ್ಲಿ ಜಾಗ ಎಷ್ಟಪ್ಪ ಬಿಡಬೇಕು ನೋಡಿ ಅಲ್ಲಿ ಏನಾಗುತ್ತೆ ಕೆಲವೊಮ್ಮೆ ಕೆಲವೊಮ್ಮೆ ಏನಾಗುತ್ತೆ ನಮಗೆ ದಕ್ಷಿಣ ಮತ್ತೆ ಪಶ್ಚಿಮದಲ್ಲಿ ಜಾಗ ಬಿಡ್ಬೇಕಪ್ಪ ಕೆಲವೊಮ್ಮೆ ಏನಾಗುತ್ತೆ ನಮಗೆ ಅಲ್ಲಿ ಜಾಗನೇ ಸಿಗುವುದಿಲ್ಲ ಬಿಡ್ಲಿಕ್ಕೆ ಏನು ಮಾಡಬೇಕು ಗೊತ್ತಾಗಿಲ್ಲ ಸಣ್ಣ ಸೈಟ್ ಇರ್ತದೆ ಜಾಗ ಬಿಟ್ಟರೆ ತುಂಬಾ ಅಂತ ಈ ರೀತಿ ಕೂಡ ಕೆಲವರಿಗೆ ಇರ್ತದೆ ಸೊ ನಾನು ಇಷ್ಟೇ ಹೇಳ್ತೇನೆ ನಿಮಗೆ ದಕ್ಷಿಣದ ಭಾಗದಲ್ಲಿ ಎಷ್ಟು ಜಾಗ ಬಿಡ್ತೀರಾ ಅದರಿಂದ ಒಂದು ಎರಡು ಫೀಟ್ ಜಾಗ ಆದರೂ ಕೂಡ ನೀವು ಪಶ್ಚಿಮದಿಂದ ಹೆಚ್ಚಿಗೆ ಬಿಡಬೇಕಾಗುತ್ತೆ ದಕ್ಷಿಣದಲ್ಲಿ ಕಡಿಮೆ ಪಶ್ಚಿಮದಲ್ಲಿ ಜಾಸ್ತಿ ಬಿಡಬೇಕಾಗುತ್ತೆ ಇಷ್ಟು ಜಾಗ ಬಿಟ್ಟು ನೀವು ಮನೆಯನ್ನು ಮಾಡಿಕೊಳ್ಬೇಕಾಗುತ್ತೆ ಒಂದು ವೇಳೆ ವೇಳೆಗಳು ಇದಕ್ಕೆ ವಿರುದ್ಧ ಗತಿಯಲ್ಲಿ ವಿರುದ್ಧಗತಿಯಲ್ಲಿ ಈಗ ಪಶ್ಚಿಮದಲ್ಲಿ ಜಾಗ ಕಡಿಮೆ ಇಟ್ಕೊಂಡ್ರಿ ದಕ್ಷಿಣದಲ್ಲಿ ಜಾಗ ಜಾಸ್ತಿನೇ ಬಿಟ್ಟುಕೊಂಡ್ರಿ ಅಂದಾಗ ನೀವು ಸಾಲದಲ್ಲಿ ಬೀಳುದರಿಂದ ಯಾರು ತಪ್ಪಿಸಲಿಕ್ಕೆ ಆಗೋದಿಲ್ಲ ನಿಮ್ಮ ಆರೋಗ್ಯನೂ ಸಮಸ್ಯೆ ಆಗುತ್ತೆ ಸಾಲ ಸೋಲ ಬರುತ್ತೆ ಕಾರ್ಯಕ್ಷೇತ್ರ ಡಿಸ್ಟರ್ಬೆನ್ಸ್ ಆಗುತ್ತೆ ಕೆಲಸ ಮಾಡಲಿಕ್ಕೆ ಬಿಡುವುದಿಲ್ಲ ಅದು ಕೆಲಸದಲ್ಲಿ ನಿಮಗೆ ಅದು ಬರ್ಕತನ ಕೊಡಬೇಕು ಅದು ಕೊಡೋದೇ ಇಲ್ಲ ಅಂತ ಇಂಡಿಕೇಶನ್ ತೊಬ್ಬ ಬಿ ಕೇರ್ಫುಲ್ ತುಂಬಾ ಕೇರ್ಫುಲ್ ಆಗಿ ರೈಟ್ ಅದಕ್ಕೋಸ್ಕರ ದಕ್ಷಿಣದ ಭಾಗದಲ್ಲಿ ಎಷ್ಟು ಜಾಗ ಖಾಲಿ ಬಿಡ್ತೀವಿ ರೈಟ್ ಒಂದು ನಾಲ್ಕು ಫೀಟ್ ದಕ್ಷಿಣದ ಭಾಗದಲ್ಲಿ ಬಿಟ್ರೆ ಆರು ಫೀಟ್ ನೀವು ಎಲ್ಲಿ ಬಿಡಬೇಕಾಗುತ್ತೆ ಪಶ್ಚಿಮದಲ್ಲಿ ಬಿಡಬೇಕಾಗುತ್ತೆ ಎಂಟು ಫೀಟ್ ದಕ್ಷಿಣದಲ್ಲಿ ಬಿಟ್ರೆ ಹತ್ತು ಫೀಟ್ ಪಶ್ಚಿಮದಲ್ಲಿ ಬಿಡಬೇಕಾಗುತ್ತೆ ಈ ನಿಯಮವನ್ನು ಹಂಡ್ರೆಡ್ ಪರ್ಸೆಂಟ್ ಫಾಲೋ ಮಾಡಬೇಕು ಇಲ್ಲ ಅಂದ್ರೆ ಸಮಸ್ಯೆಗಳ ಆಗಾರವನ್ನೇ ಹೊತ್ತು ತಿರುಗಬೇಕಾಗುತ್ತೆ ಯಾರಾದರೂ ಇಂಜಿನಿಯರ್ ಬರ್ತಾರೆ ಯಾರಾದರೂ ಬರ್ತಾರೆ ಅವರ ಮಾರ್ಕ್ ಮಾಡುವಾಗ ಹೇಳಿ ಇಷ್ಟಿಷ್ಟು ಜಾಗ ಬಿಡಬೇಕು ದಕ್ಷಿಣದಲ್ಲಿ ಇಷ್ಟು ಜಾಗ ಪಶ್ಚಿಮದಲ್ಲಿ ಇಷ್ಟು ಜಾಗ ಈಗ ದಕ್ಷಿಣದಲ್ಲಿ ಜಾಗ ಇಲ್ಲ ಸರ್ ಬಿಡ್ಲಿಕ್ಕೆ ನಮಗೆ ಏನ್ ಮಾಡಬೇಕು ಗೊತ್ತಾಗಿಲ್ಲ ಅಟ್ ಲೀಸ್ಟ್ ಒಂದು ಫೀಟ್ ಆದ್ರೂ ಬಿಡ್ಲಿಕ್ಕೆ ಆಗುತ್ತಾ ನೋಡಿ ಪಶ್ಚಿಮದಲ್ಲಿ ಎರಡು ಫೀಟ್ ಬಿಡಿ ಅಥವಾ ನಿಮಗೆ ದಕ್ಷಿಣದಲ್ಲಿ ಅರ್ಧ ಫೀಟ್ ಬಿಡ್ಲಿಕ್ಕೆ ಆಗುತ್ತಾ ಪಶ್ಚಿಮದಲ್ಲಿ ಒಂದು ಫೀಟ್ ಬಿಡಿ ಇಷ್ಟಾದ್ರೂ ಮಾಡಬಹುದು ನೀವು ಅಲ್ವಾ ಬಟ್ ಒಂದೊಂದು ನೆನ್ಪಿಟ್ಕೊಳ್ಳಿ ಅಲ್ಲಿ ಮತ್ತೆ ಇಲ್ಲಿಗೆ ಸಮಾನಾಂತರವಾಗಿರುವ ಹಾಗಿಲ್ಲ ಎಲ್ಲ ಎರಡೂ ಕಡೆ ಕೂಡ ನೀವು ಆ ಜಾಗವನ್ನು ಬಿಟ್ಟೆ ಆ ರೀತಿ ಮನೆ ಮಾಡಬೇಕಾಗುತ್ತೆ ಪಶ್ಚಿಮದಲ್ಲಿ ಜಾಸ್ತಿ ಜಾಗವನ್ನು ಬಿಡಲೇಬೇಕು ಒಂದು ವೇಳೆ ಪಶ್ಚಿಮದಲ್ಲಿ ಜಾಗ ಬಿಡಲಿಲ್ಲ ಅಂದ್ರೆ ನಿಮ್ಮ ಕಾರ್ಯಕ್ಷೇತ್ರ ಟೋಟಲಿ ಡಿಸ್ಟರ್ಬೆನ್ಸ್ ಒಳಗಾಗುತ್ತೆ ಕೆಲಸ ಮುಂದುವರಿಸಲಿಕ್ಕೆ ಬಿಡುವುದಿಲ್ಲ ಅಲ್ಲಿ ತೊಂದರೆಗಳು ಬಾರಿ ಬಾರಿಗೂ ಬರಲಿಕ್ಕೆ ಶುರುವಾಗುತ್ತೆ ನಿಮಗೆ ಸಮಸ್ಯೆಗಳ ಆಗರನ್ನೇ ಹೊತ್ಕೊಂಡು ತಿರುಗಬೇಕಾಗುತ್ತೆ ಮತ್ತೆ ನೀವು ಟೆನ್ಷನ್ ಮಾಡ್ಕೊಂಡು ಕೂತ್ಕೊಳ್ತೀರಾ ಮತ್ತೆ ಮತ್ತೆ ಮನೆಯ ಒಳಗಡೆ ಯಾವುದೇ ವಾಸ್ತು ಪ್ರಕಾರ ಪ್ರಿಪೇರ್ ಮಾಡಿದ್ರು ಕೂಡ ಕೆಲವೊಮ್ಮೆ ಸರಿಯೇ ಆಗಲ್ಲ ಈ ಪರಿಸ್ಥಿತಿ ಕೂಡ ಸ್ಟ್ರೇ ಆ ರೀತಿ ಮಾಡಿದೀರಾ ಆ ಒಂದು ಕಾಂಪೌಂಡ್ ಹಾಕಿ ಆ ರೀತಿಯಾಗಿ ಮನೆಯನ್ನ ಪಶ್ಚಿಮದ ಭಾಗವನ್ನು ಮುಳುಗಿಸಿ ಇಲ್ವೇ ಇಲ್ಲವೇ ಇಲ್ಲ ಶನಿಗೆ ಜಾಗನೇ ಇಲ್ಲ ಅಥವಾ ಇನ್ನಷ್ಟು ವಿಚಾರಗಳಿವೆ ಹಂಚಿಕೊಳ್ಳಿ ವಾಸ್ತವಿಗೆ ಸಂಬಂಧಪಟ್ಟಂತೆ ಖಂಡಿತ ಹಂಚಿಕೊಳ್ತೇನೆ ಮಾಡಲ್ಲ ಮುಂದಿನ ಆದಿತ್ಯವರ ದಿವಸ ಮಂಗಳೂರಲ್ಲಿ ಅವೈಲಬಲ್ ಇದಾರೆ ಯಾರ ಫೋನ್ ಬಂದು ಬನ್ನಿ ತುಂಬಾ ಚೆನ್ನಾಗಿರ್ತದೆ ಈಗ ಏನ್ ಅಷ್ಟು ನೇರ ಪ್ರಸಾದ ಕಾರ್ಯಕ್ರಮ ಮುಗಿಸುತ್ತಿದ್ದೇನೆ ವೀಕ್ಷಕರು ಇನ್ನೇನಿದ್ರು ನನ್ನ ಮತ್ತೆ ನಿಮ್ಮ ಭೇಟಿ ನಾಳೆ ಬೆಳಿಗ್ಗೆ ಒಂಬತ್ತು ಗಂಟೆಗೆ ನಿರಂತರ ಸುದ್ದಿ ಮತ್ತು ಮನರಂಜನೆಗಾಗಿ ಅವೆಲ್ಲರೂ ನೋಡ್ತಾ ಇರೋದ ಟ್ವೆಂಟಿ ಫೋರ್ ಸೆವೆನ್ ಅಲ್ಲಿವರೆಗೂ ಎಲ್ಲರಿಗೂ ಸಲಾಂ ನಮಸ್ತೆ ಜ್ಯೋತಿಷ್ಯ ಶಾಸ್ತ್ರ ಹಾಗೂ ಮಹಾವಾಸ್ತುವಿನಲ್ಲಿ ಪರಿಣಿತಿ ಹೊಂದಿರುವ ಶ್ರೀ ವಿಜಯರಾಜ್ ಕಟಪಾಡಿ ಇವರ ನೂತನ ಕಚೇರಿ ಮಂಗಳೂರಿನಲ್ಲಿ ಪ್ರಾರಂಭಗೊಂಡಿದೆ ಭಾನುವಾರ ಮಂಗಳೂರು ಕಚೇರಿಯಲ್ಲಿ ಇವರ ನೇರ ಭೇಟಿಗೆ ಸಂಪರ್ಕಿಸಿ ರೂಮ್ ನಂಬರ್ ಒನ್ ನಾಟ್ ಸೆವೆನ್ ಫಸ್ಟ್ ಫ್ಲೋರ್ ಎಸ್ ಮಥುರಾ ಬಿಇಎಂ ಹೈಸ್ಕೂಲ್ ರೋಡ್ ಲೋವರ್ ಕಾರ್ ಸ್ಟ್ರೀಟ್ ಮ್ಯಾಂಗ್ಲೂರ್ ಮಂಗಳವಾರ ಕಟಪಾಡಿಯಲ್ಲಿ ಇವರ ನೇರ ಭೇಟಿಗೆ ಸಂಪರ್ಕಿಸಿ ಆರಾಧ್ಯ ಕಟಪಾಡಿ ಮೊಬೈಲ್ ಸೆವೆನ್ ತ್ರೀ ಫೈವ್ ಡಬಲ್ ತ್ರೀ ಸಿಕ್ಸ್ ಒನ್ ಸಿಕ್ಸ್ ಫೋರ್ ಏಟ್